नमस्कार जी संवाद विशेष कार्यक्रम के स्वागत नानु हेमकुमार राज्य सद्दुता विचार अरे अब ऊरीगौड़ नंजेगौड़ सो ऊरीगौड़ नंजेगौड़ इटकू बीजेपी नायक सिनेमा कूंदर सरिया रीतली दाखले अवंत निटली आ सिनेमा कईबिटे सो इंतर मत यह विचार सद्दुता है अब यू अरे नट चेतन पोस्ट विचार फेसबुक मत ट्विटर पोस्ट मतरे सो हिंदू हिंदुत्व के धक्के आगे अवंत निटली नट चेतन अरेस्ट मे सो कारण के अरेस्ट मे राजणी कूड़ा इंत स्टेटमेंट वैयक्तिकवा तेजोदेलवर कानून राजणी अन्वय आगोदिवा कारण के अरेस्ट मे एस बेहतर विशेष द्वेष राजण इवामी ऐसे बगे मतना अतिथि कूड़ा अज्वान नानूर कार्यक्रम के वेलकम मोदी प्रगतिपर राघवेंद्रवर कज्वान सर कार्यक्रम के आत्मीय स्वागत ऐसे हिंदू मुखंडर डॉक्टर वासुदेव कश्यप अज्वान सर तम कूड़ा आत्मीय स्वागत सर ना निम्बर बर्तनी बहुश यह घटने इवती बेगे ऐन डेवलप आगे निम्ब गम के बंदी अंत भावस्तनी नट चेतन हिंदू मत हिंदुत्व के धक्के तंदिद्दारे अन्नुवंत विचारक्के अरेस्ट माडिद्दारे सर बेरे एनु कारण इल्ल ई ओंदु ऊरीगौड नंजेगौड एनु सद्दु माड्ता इद्दल्ल आ विचारवागि अवरु ओंदु ट्वीट माड्तारे ट्वीट जोतेगे फेसबुक अल्लि पोस्टर कूड माड्तारे सो इदु सरियाद रीतियल्लि इल्ल अंत हेळि अवरन्न अरेस्ट माडिद्दारे सर ई विचारद बग्गे एनु हेळ्तीरि सि मोदलनेयदागि नमगे अर्थ आगबेकागिरोदु ओंदु वाट इस फ्रीडम आफ् स्पीच संविधानद प्रकार नाल्कु लैन इदे हेळ्तीनि The power or a right to express one's opinion without censorship, restraint or a legal penalty. Andre, yavude censorship illade, avanige annisidantaha bhavanegalanna muktavagi express madabodu. Adu word of mouth irabodu, bayinda bayige iruvantaha amshavirabodu, athava banner alliirabodu, movies alliirabodu, pictures alliirabodu, drawing alliirabodu, yavude mode of expressions na ನೀವು ಮಾಡಬಹುದು ಅದು ನಿಮ್ಮ ರೈಟ್ಸ್ ಅದು ಫ್ರೀಡಂ ಆಫ್ ಸ್ಪೀಚ್ ಅಂತ ಹೇಳುತ್ತೆ ಸೋ ಇದು ಬೇಸಿಕ್ ತತ್ವ ಸಂವಿಧಾನದ್ದು ಇಂತಹ ಬೇಸಿಕ್ ತತ್ವಗಳನ್ನು ಅರಿಯದೆ ಇರುವುದು ನಮ್ಮ ಮೂಢನಂಬಿಕೆ ಸಿ ಎಮೋಷನ್ಸ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ನಾನು ಒಬ್ಬ ಹಿಂದೂ ಅಂಡರ್ಲೈನ್ ಮಾಡ್ಕೊಳ್ಳಿ ವೆರಿ ಕ್ಲಿಯರ್ಲಿ ಒಬ್ಬ ಹಿಂದೂನೇ ಮಾತಾಡ್ತಾ ಇದ್ದೀನಿ ನಾನು ಹಿಂದೂ ವಿರೋಧಿ ಅಲ್ಲ ಹಿಂದೂ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ ನಾನು ಮಾತನಾಡುತ್ತಿರುವ ಅಂಶ ವಾಟ್ ಲಾಸೀಸ್ ನೀವು ರಾಜಕಾರಣ ಮಾಡಬೇಕು ಅಂದ್ರೆ ನೀವು ಊರಿಗೌಡನ ನಾವು ತಗೊಂಡು ಇನ್ನೊಂದು ಉದ್ಭವ ಮಾಡಿ ವಿ ಆರ್ ನಾಟ್ ಬಾದರ್ಡ್ ಬಟ್ ಆದರೆ ಮುಕ್ತವಾಗಿ ಒಬ್ಬ ವ್ಯಕ್ತಿ ಅವನಿಗೆ ಹನ್ನಿಸಿದನ್ನ ನೀವು ಹೇಳೋದಕ್ಕೆ ಬಿಡುತ್ತಿಲ್ಲ ಅಂತಂದ್ರೆ ನಿಮ್ಮ ಟೈಟಲ್ ಹೇಳಿದಂಗೆ ದ್ವೇಷದ ರಾಜಕಾರಣ ಒಬ್ಬ ಪ್ರಜೆಯನ್ನ ಎಕ್ಸಾಂಪಲ್ ಆಗಿ ನೀವು ಕೊಡ್ತಾ ಇದ್ದೀರಿ ಚೇತನ್ನ ಅರೆಸ್ಟ್ ಮಾಡಿ 14 ದಿನ ಜೈಲಿ ಕಳಿಸ್ತಿದೀವಿ ಅಂದ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ You also better be careful ನೀವು ಮಾತಾಡಬೇಡಿ ನಮ್ಮ ವಿರುದ್ಧ ಧ್ವನಿ ಎತ್ತಬೇಡಿ ಇದು ಎದುರಿಸುವಂತಹ ತಂತ್ರ ಇದು ಬೆದರಿಸುವಂತಹ ತಂತ್ರ ಇದು ಅಪೋನೆಂಟ್ಗಳಿಗೆ ಕೊಡುತ್ತಿರುವಂತಹ ಒಂದು ವಾರ್ನಿಂಗು ಚೇತನ್ ಇಸ್ ಜಸ್ಟ್ ಎ ಎಕ್ಸಾಂಪಲ್ ಅವರು ಒಂದು ಬಕ್ರ ಆಗಿದ್ದಾರೆ ಅಲ್ಲ ರೀ ನಾನು ಅದೊಂದು ಪೋಸ್ಟ್ ನೋಡಿದೆ ಐ ಬೀಂಗ್ ಅನ್ ಹಿಂದೂ ನನಗೇನು ಅಂತ ಹರ್ಟ್ ಆಗಿಲ್ಲ ಇಟ್ ಈಸ್ ಅ ಫ್ಯಾಕ್ಟ್ ಇಟ್ ಈಸ್ ಟಾಕಿಂಗ್ ಅಬೌಟ್ ಈಗ ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಅವರವ್ರದ್ದು ಒಂದೊಂದು ಒಪಿನಿಯನ್ ಇರುತ್ತೆ ಇವಾಗ ನಾವು ಡಿಬೇಟಲ್ಲಿ 4 ಜನ ಇರ್ತೀವಿ ಅಂದರೆ ಒಬ್ಬೊಬ್ಬರಿಗೂ ಒಂದೊಂದು ಒಪಿನಿಯನ್ ಇದೆ ಆ ಒಪಿನಿಯನ್ನ ನಾವು ಶೇರ್ ಮಾಡ್ತಿದ್ದೀವಿ ವಿ ಆರ್ ನಾಟ್ ಜಡ್ಜಸ್ ವಿ ಆರ್ ನಾಟ್ ಫೈನಲ್ ವಿ ಆರ್ ನಾಟ್ ಸೇಯಿಂಗ್ ದಿಸ್ ಹ್ಯಾಸ್ ಟು ಬಿ ಲೈಕ್ ದಿಸ್ ಇದೇ ಥರ ಮಾಡಿ ಇದೇ ಥರ ಇರಿ ಅಂತ ನಾವೆಲ್ಲೂ ನ್ಯಾಯಾಧೀಶರಾಗಿ ಘೋಷಣೆ ಮಾಡ್ತಾ ಇಲ್ಲ ನಮ್ಮ ಒಪಿನಿಯನ್ ಏನಿದೆ ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನನಗೇನು ಅನಿಸುತ್ತೆ ನಾನು ಅದು ಹೇಳ್ತಾ ಇದ್ದೀನಿ ನನ್ನ ಭಾವನೆ ಏನು ಹೇಳಿಸುತ್ತೆ ಅದನ್ನು ಹೇಳ್ತಾ ಇದ್ದೀನಿ ಹಿಂದೂ ವಿರೋಧವಾಗಿ ಹಿಂದುತ್ವವನ್ನು ಕೊಲೆ ಮಾಡೋಕ್ಕೆ ಬಂದರೆ ನಾನು ಬಿಡೋದಿಲ್ಲ ನಾನೊಬ್ಬ ಹಿಂದೂ ಆಗಿ ನಾನು ಬಿಡೋದಿಲ್ಲ ಆದರೆ ಇರುವಂತಹ ಫ್ಯಾಕ್ಟ್ ಅವ್ರಿಗೆ ಅನಿಸಿದಂಥ ಫ್ಯಾಕ್ಟು ಅವರು ಹೇಳಿದಂತಹ ಭಾವನೆಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಈಗ ನೀವು ಊರಿಗೌಡ ನಂಜೇಗೌಡ ಎಲ್ಲಿಂದ ಉದ್ಭವ ಆದರೂ ನಾನು ಓದಿದ್ದೀನಿ ನನಗೆಲ್ಲೂ ಹೇಳ್ಕೊಟ್ಟಿಲ್ಲ ಯಾವ ಪ್ರಾಥಮಿಕ ಪಾಠಶಾಲೆಯಲ್ಲೂ ಯಾವ ಪ್ರೌಢಶಾಲೆಯಲ್ಲೂ ಯಾವ ಡಿಗ್ರಿ ಶಾಲೆಯಲ್ಲೂ ಈ ಊರಿಗೌಡ ನಂಜೇಗೌಡ ಎಲ್ಲೂ ಉಲ್ಲೇಖ ಆಗಿಲ್ಲ ರಾತ್ರೋರಾತ್ರಿ ಎಲ್ಲರಿಗೆ ಉದ್ಭವ ಆದರೂ ಎಲ್ಲಿ ಉದ್ಭವ ಆದರೂ ಗೆಸ್ಟ್ ಜಾಯ್ನ್ ಆಗ್ತಿದ್ದಾರೆ ನಾನು ವೆಲ್ಕಮ್ ಮಾಡಿಬಿಡ್ತೀನಿ ಎಸ್ ಚಿಂತಕರಾದ ರಮೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ
ಸರ್ ನಾನು ನಿಮ್ಮ ಹತ್ರನೇ ಬರ್ತೀನಿ ರಮೇಶ್ ಸರ್ ಈಗ ಈ ಪೊಲೀಸ್ನವರು ಏನು ರಮೇಶ್ ಇವರು ನಟ ಚೇತನ್ ಅವರು ಏನು ಪೋಸ್ಟ್ ಮಾಡ್ಲಿ ಅಥವಾ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ಲಿ ಅನ್ನೋ ತರ ಕಾಯ್ತಿದ್ರಾ ಹೇಗೆ ಅಂತ ಇದು ಪ್ರಜಾಧ್ವನಿಯನ್ನ ದಮನಮುಖ ಮಾಡೋ ತರ ನೀತಿ ಸರ್ ಇದು ಪ್ರತಿಯೊಬ್ಬರಿಗೂ ಅವರವರ ವ್ಯಕ್ತಿಯನ್ನ ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸಲಿಕ್ಕೆ ನಮಗೆ ನಮ್ಮ ಸಂವಿಧಾನನೇ ರೈಟ್ಸ್ ಅನ್ನು ಕೊಟ್ಟಿರುವಾಗ ಚೇತನ್ ಅವರು ಯಾವುದೇ ಯಾರಿಗೆ ನೋವಾಗೋ ತರ ಯಾವುದೇ ಹೇಳಿಕೆ ಆಗಲಿ ಅಥವಾ ಕೇಸ್ ಆಗೋ ತರ ಯಾವುದೇ ಅವರ ಹೇಳಿಕೆ ಇರಲಿಲ್ಲ ಸತ್ಯವನ್ನ ಹೇಳಿದ್ರೆ ಈ ದೇಶದಲ್ಲಿ ಬಂಧಿಸಲ್ಪಡ್ತಾರೆ ಅಂತಂದ್ರೆ ನಮ್ಮ ದೇಶ ನಮ್ಮ ದೇಶದ ವ್ಯವಸ್ಥೆ ಕಾನೂನು ಸುವ್ಯವಸ್ಥೆ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರು ಬಹಳ ಚೆನ್ನಾಗಿ ಇವರೊಬ್ಬರು ಮಾತಾಡ್ತಿದ್ರು ಈಗ ಪ್ರತಿಯೊಬ್ಬರಿಗೂ ಅವರವರ ಭಾವನೆಗಳನ್ನು ಹೇಳೋದಕ್ಕೆ ಹಕ್ಕಿದೆ ಈಗ ಅವರು ಹೇಳಿದ ತಪ್ಪೇನಾದ ಇತ್ತ ಈಗ ಒಬ್ಬರು ಪ್ರಜಾಪ್ರತಿನಿಧಿಗಳಾಗಿ ಕೊಚ್ಚ್ರಿ ಕೊಲ್ರಿ ಅಂತ ಹೇಳಿಕೆಗಳು ಕೊಟ್ಟಾಗ ಅವರನ್ನ ಅರೆಸ್ಟ್ ಮಾಡಲಿಲ್ಲ ಸಾಯಿಸಿ ನಾನು ನೇರವಾಗಿ ಸಾಯಿಸ್ತೀನಿ ಅಂತ ಹೇಳಿದಾಗ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಪ್ರಜಾ ದೇಗುಲದಲ್ಲಿ ಮಾಡಬಾರ್ದನ್ನ ಮಾಡಿದಾಗ ನೋಡಬಾರ್ದನ್ನ ನೋಡಿದಾಗ ಅವರನ್ನ ಅರೆಸ್ಟ್ ಮಾಡಲಿಲ್ಲ ಒಬ್ಬ ಪ್ರಜೆಗಳ ಧ್ವನಿಯಾಗಿ ಅವರವರ ಭಾವನೆಗಳನ್ನ ಹೇಳಿದಾಗ ಅವ್ರು ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಈ ದೇಶದ ಕಾನೂನು ಸುವ್ಯವಸ್ಥೆ ಯಾರಿಗಾಗಿದೆ ಯಾರಿಗೋಸ್ಕರ ಇದೆ ಅಂತ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗುತ್ತೆ ಬಹಳ ನೋವಾಗುತ್ತೆ ಸರ್ ಇವತ್ತು ಇವತ್ತು ಹೋರಾಟದ ಧ್ವನಿಗಳನ್ನ ಅತ್ತಿಕ್ಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಯಾರಿಗೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಅರ್ಗಿಸ್ಕೊಳ್ಳಕ್ಕೆ ಯೋಗ್ಯತೆ ಇಲ್ವೋ ಅಂತವ್ರು ಈ ತರ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು ಚರ್ಚೆ ಆಗ್ಬೇಕು ಈಗ ಏನಾದ್ರೂ ಅವರು ಅವ್ರಿಗೆ ಪೋಸ್ಟ್ ಮಾಡಿದ್ರೆ ಏನಾದ್ರು ತಪ್ಪಿದ್ರೆ ಚರ್ಚೆಗೆ ಬರ್ಲಿ ಚರ್ಚೆ ಮಾಡ್ಲಿ ನಾವು ಈ ತರ ಸರ್ವಾಧಿಕಾರಿ ಧೋರಣೆಯನ್ನ ನಾವು ಖಂಡಿಸದೆ ಹೋದ್ರೆ ಈ ನಾಗರಿಕ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಆಪತ್ತಿದೆ ಇದು ನಾಗರಿಕ ಸಮಾಜ ಅಲ್ಲ ಸರ್ ಇದು ಇಂತ ಕೆಲಸ ಯಾವುದು ಸಂವಿಧಾನ ಇರುವಂತ ದೇಶದಲ್ಲಿ ಅದು ಇಡೀ ಪ್ರಪಂಚ ಮೆಚ್ಚುವಂತ ಸಂವಿಧಾನ ಇರೋ ದೇಶದಲ್ಲಿ ಈ ತರ ಕೆಲಸ ಆಗ್ಬಾರ್ದು ನಾವು ಪಕ್ಕದ ಪಾಕಿಸ್ತಾನದಲ್ಲಿ ಈ ತರ ಕೆಲಸಗಳನ್ನ ನೋಡ್ತಾ ಇದೀವಿ ಅಂತ ಕೆಲಸಗಳು ಇವತ್ತು ಭಾರತ ದೇಶದಲ್ಲಿ ನಡೀತಾ ಇರೋದು ಪ್ರತಿಯೊಬ್ಬರು ಆತಂಕ ಪಡಬೇಕಾದ ವಿಚಾರ ಸರ್ ಇದು ಓಕೆ ಓಕೆ ಸರ್ ಮಾತಾಡ್ತೀನಿ ಸರ್ ಕಶ್ಯಪ್ ಸರ್ ಈಗ ಈ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದೇ ತಪ್ಪ ಅಂತೇಳಿ ಅಂದ್ರೆ ಅವ್ರದ್ದೇನು ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ತಿಳಿಸಿದ್ದಾರೆ ಏನು ಎತ್ತ ಹಿಸ್ಟ್ರಿ ಹೇಗಿತ್ತು ಏನಿತ್ತು ಅಂತೇಳಿ ರಾಜಕಾರಣಿಗಳು ಹೇಳಿದ್ದಾರೆ ಅವ್ರು ಹೊಡೆದಾಗಬೇಕು ಇವ್ರನ್ನ ಹೊಡೆದಾಗಬೇಕು ಜೊತೆಗೆ ಆಧಾರ್ ಕಾರ್ಡ್ ಕೂಡ ರಿಲೀಸ್ ಮಾಡಿದ್ದಾರೆ ಅದು ಇಲ್ವಾ ಅದು ಏನು ಮುನ್ನೆಲೆಗೆ ಬರಲ್ವಾ ಅದು ಸರಿಗ ಒಂದು ಸ್ಪಷ್ಟೀಕರಣ ಕೊಡ್ಬೇಕು ಭಾರತ ಸಂವಿಧಾನ ನಮಗೆ ಸುಮಾರು 5 ರಿಂದ 32 ತನಕ ಕೂಡ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೆ ರೈಟ್ ಟು ಹಿಯರ್ ರೈಟ್ ಟು ಸ್ಪೀಚ್ ರೈಟ್ ಟು ಟಾಕ್ ರೈಟ್ ಟು ಪ್ಲೇಸ್ ಎಲ್ಲ ಈ ಒಂದು ಕಡೆ ದೇ ಗಿವನ್ ಯು ಎಂಟೈರ್ ಪವರ್ ಶೀಟ್ ನಿಮ್ಮ ಧಾರ್ಮಿಕ ಮಾಡೋದಾಗಲಿ ಅಥವಾ ನಿಮ್ಮ ವ್ಯಕ್ತಿಗತವಾಗಿ ಸಂಬಂಧಪಟ್ಟಿದ್ದು ಮಾತಾಡೋದು ಭಾಷಣ ಅದು ಏನು ಬೇಕಾದ್ರೂ ಆಗಿದ್ರು ಕೂಡ ಫಂಡಮೆಂಟ್ ಸಂವಿಧಾನದ ಮುಖಾಂತರ ನಿಮಗೆ ಒಂದು ರಕ್ಷಣೆ ಇದೆ ಇನ್ನೊಂದು ಮುಖ ಇದೆ ನೀವು ಲಿಮಿಟ್ ಕೂಡ ಮಿಟ್ ಮೀರಿ ಹೋಗಲಿಲ್ಲ ಅಂತ ಸಿ ಯು ವಾಟ್ ಎವರ್ ಯು ಹ್ಯಾವ್ ಫಂಡಮೆಂಟಲ್ ರೈಟ್ ಈ ಸ್ಪೀಚ್ ಆಫ್ ಹಿಯರಿಂಗ್ ಏನಿದೆ ಅದು ಬೌಂಡ್ರಿ ಬಿಟ್ಟು ಕೂಡ ನೀವು ಬರೋಂಗಿಲ್ಲ ಬೌಂಡ್ರಿ ಬಿಟ್ಟು ಕೂಡ ನೀವು ಬರೋಂಗಿಲ್ಲ ಇವ್ರು ಏನು ಬೌಂಡ್ರಿ ಬಿಟ್ಟು ಬಂದರು ಅಂತ ಈಗ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ ಈಗ ಅಹಿಂಸಾ ಚೇತನ್ರವರು ಅವರು ನಡೆದು ಬಂದ ದಾರಿ ಸ್ವಲ್ಪ ಅವಲೋಕಿಸೋಣ ಅವರು ನಡೆದು ಬಂದ ದಾರಿ ಅವರ ಭಾರತ ದೇಶದಲ್ಲಿ ದ್ವಿಪೌರತ್ವ ಅಂದರೆ ಭಾರತೀಯ ಅಮೆರಿಕನ್ ಪ್ರಜೆಯಾಗಿ ವಿದೇಶಿ ಪ್ರಜೆಯಾಗಿ ಬಂದು ಇಲ್ಲಿ ಸೆಟ್ಲಾಗಿ ಇಲ್ಲಿ ಬಂದು ಚಲನಚಿತ್ರ ನಟನಾಗಿ ಫೈನ್ ಬರ್ಬೋದು ಮೈಗ್ರೇಟ್ ಆಗ್ಬೋದು ನಟನಾಗ್ಬೋದು ಕಲಾವಿದನಾಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಭಾರತ ದೇಶ ಅಂತ ಈ ಪಾಕಿಸ್ತಾನ ಒಬ್ಬ ಕಲಾವಿದನ ಕೂಡ ಭಾರತ ದೇಶದಲ್ಲಿ ಈ ಪೌರತ್ವ ಕೊಟ್ಬಿಟ್ಟು ಅವನು ಅಲೋ ಮಾಡಿದ್ದಾರೆ ಪ್ರಶ್ನೆ ಹುಟ್ಟೋದು ಏನಂತಂದರೆ ನೀವು ರೈಟ್ ಟು ಸ್ಪೀಚ್ ಆಫ್ ಹಿಯರ್ ಏನಿದೆ ಅಲ್ಲ ನಿಮ್ಮದು ಏನೋ ಮಾತಿನ ಹಕ್ಕು ಅಥವಾ ಮಾತಾಡತಕ್ಕಂಥ ಹಕ್ಕು ಏನಿದೆ ಅದು ನೀವು ಯಾವುದೋ ಒಂದು ಸಮುದಾಯಕ್ಕೆ ಟಾರ್ಗೆಟ್ ಮಾಡಿದಾಗ ಅದು ಆ ಸಮುದಾಯಕ್ಕೆ ಹೊಟ್ಟಾಗತ್ತೆ ಯು ಕಾನ್ ಟೇಕ್ ಇಟ್ ಎ ಜನರಲ್ ಈಗ ಯಾರೋ ನನಗೆ ಅಬ್ಯೂಸ್ ಮಾಡ್ತಾ ಇದ್ರೆ ಅವನಿಗೆ ಹಕ್ಕಿದೆ ಅಬ್ಯೂಸ್ ಮಾಡ್ಕೊಂಡಿರಲಿ ಬಿಡು ಅಂತ ನಾನು ಹೇಳೋಕ್ಕೆ ಬರೋದೇ ಇಲ್ಲ ಐ ಕ್ಯಾನ್ ಆಲ್ಸೋ ಪ್ರೊಟೆಕ್ಟ್ ಅಗೇನ್ಸ್ಟ್ ಹಿಮ್ ಏನಂತ ಈಗ ನನ್ನ ಮೇಲೆ ಏನೋ ಅಬ್ಯೂಸ್ ಮಾಡಿದ್ರಿ ನೀವು ತಿಳ್ಕೊಳ್ಳಿ ಅಬ್ಯೂಸ್ ಮಾಡಿದಾಗ ನಾನು ಅವನು ಒಂದು ವಾಕ್ ಸ್ವತಂತ್ರ ಇದೆ ಬಿಟ್ಬಿಡಿ ಅಂತ ಹೇಳೋಕ್ಕೆ ಬರೋಲ್ಲ ಅಬ್ಯೂಸ್ ಮಾಡಿದಾಗ ಅದ್ರ ಮೇಲೆ ಎಷ್ಟು ಮಟ್ಟಿಗೆ ನನಗೆ ಡ್ಯಾಮೇಜ್ ಆಗಿದೆ ಎಷ್ಟು ಮಟ್ಟಿಗೆ ನನಗೆ ತೊಂದರೆ ಆಗಿದೆ ಎಷ್ಟು ಮಟ್ಟಿಗೆ ನನಗೆ ಅದ್ರ ಬೆಲೆ ತತ್ತಬೇಕಂತ ಗೊತ್ತಾದಾಗ ಐ ಕ್ಯಾನ್ ಆಲ್ಸೋ ರಿಟ್ರಾವರ್ಟ್ ನಾನು ತಿರುಗಿ ಬೀಳ್ಬೋದು ಬೇರೆಯವರು ಯಾರು ಮಾತಾಡಿಲ್ವಾ ಸಮಾಜಕ್ಕೆ ಧಕ್ಕೆ ಆಗುವಂಥದ್ದು ಅಥವಾ
ಸಮುದಾಯ ಕ್ಲಾರಿಫೈ ಮಾಡೋಣ. ಇಲ್ಲಿ ಚೇತನ್ ವಿಷಯಕ್ಕೆ ಬಂದಾಗ ಚೇತನ್ ಮಾತಾಡಿದ್ದು ಆತನಿಗೆ ಏನು 14 ದಿನಗಳ ಕಾಲ ಬಿಟ್ಟಿದ್ದು. ಅಗೇನ್ ಇಟ್ಸ್ ಡಿಪೆಂಡ್ಸ್ ಆನ್ ದಿ ಲಾ ಅಡಾಪ್ಟೇಷನ್ ಲಾ ಎಕ್ಸಿಕ್ಯೂಷನ್. ಬೇರೆಯವ್ರ ಬಗ್ಗೆ ಉತ್ತರ ಕೊಡೋಕ್ಕೆ ನಮ್ಗೆ ಬರಲ್ಲ. ಯಾಕಂತಂದರೆ ಬೇರೆಯವರು ಯಾರು ಮಾತಾಡಿದ್ದಾರೆ, ಅದು MLA ಆಗಿರ್ಬೋದು ಅಥವಾ ಮಂತ್ರಿನೇ ಆಗಿರ್ಬೋದು, ಯಾರು ಬೇಕಾದ್ರೂ ಅವರುಗಳ ವಿರುದ್ಧವಾಗಿ ಏನಾದರೂ ಲಾ ಫ್ರೇಮ್ ಔಟ್ ಮಾಡಿದ್ರೆ ದೇ ಆರ್ ಆಲ್ಸೋ ಸೇಮ್ ಥಿಂಗ್. ಅವರು ಕೂಡ 14 ದಿನ ಏನೋ ದೇ ಕ್ಯಾನ್ ಆಲ್ಸೋ ಬಿ ಇನ್ ಜುಡಿಷಿಯಲ್ ಕಸ್ಟಡಿ ಆರ್ ಪೊಲೀಸ್ ಕಸ್ಟಡಿ. ಯಾರಾದರೂ ಒಬ್ಬರು ತಿರುಗಿ ಬೀಳಬೇಕು. ನಮ್ಮ ಕಾನೂನು ಹೆಂಗೆ ಅಂತಂದರೆ ಸೈಲೆಂಟಾಗಿದ್ದ ಬರೀ ನಂಬರ್ ಅಷ್ಟೇ, ಅದು ಇಂಡಿಯನ್ ಪೀನಲ್ ಕೋಡ್ CRPS IPS ಇಟ್ಸ್ ಓನ್ಲಿ ನಂಬರ್ಗಳು. ಸೈಲೆಂಟಾಗಿಲ್ಲ ಅಂತಂದಾಗ ನಂಬರ್ಗಳು ಗರ್ಜಿಸುತ್ತಂತೆ, ತಿರುಗಿ ಬೀಳುತ್ತೆ ಕೆಲಸ. ಸೊ ಈ ವಿಷಯದಲ್ಲಿ ಕೂಡ ಏನಾಗಿದ್ದರೆ ಏನು ಇಂಡಿಯನ್ ಪೀನಲ್ ಕೋಡ್ ಏನಿದೆ, ಅವನೇನು ಆತ ಮಾತಾಡಿದ ಬಗ್ಗೆ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅದು. ಸೊ ಪರ್ಟಿಕ್ಯುಲರ್ಲಿ ಇಂಡಿಯನ್ ಪೀನಲ್ ಕೋಡ್ ಒಳಗೆ ಏನು ಏನಾಗಿದೆ, ಏನು ನಾವು ಅದೇನು ಡ್ಯಾಮೇಜ್ ಆಗಿದೆ ಅಂತೇಳಿ ತಿರುಗಿ ಬಿದ್ದಿರೋ ಕಾರಣ, ಇಂಡಿಯನ್ ಪೀನಲ್ ಕೋಡ್ ತಿರುಗಿ ಬಿದ್ದಿರೋ ಕಾರಣ ದಿಸ್ ಇಸ್ ದ ರಿಯಾಕ್ಷನ್ಸ್. ಬೇರೆಯವ್ರು ಮಾಡಿಲ್ಲ ಅಂತ ನೀವೇನು ಸಂಜಾಸಿ ಕೊಡ್ತಿದ್ದೀರಿ? ನಾನು ಬೇರೆಯವ್ರು ಮಾಡೋದು ಸಂಜಾಸಿ ಕೊಡಬೇಕು, ಅದಕ್ಕೂ ನಾನು ಸಂಜಾಸಿ ಕೊಡೋಲ್ಲ. ಯಾಕಂದರೆ ಅವ್ರು ಮಾಡಿ ಸರಿ ತಪ್ಪುಗಳ ಬಗ್ಗೆ ತೀರ್ಪು ನಾನು ಮಾಡಲ್ಲ. ಆದರೆ ಅವ್ರು ಮಾಡಿರೋ ತಪ್ಪುಗಳ ಬಗ್ಗೆ, ಅವ್ರು ಏನಾದರೂ ಸಾಮಾಜಿಕ ವಿದ್ರೋಹ ಆಗಲಿ, ಬೇರೆ ಥರದ ಆ್ಯಂಟಿ ಎಲಿಮೆಂಟ್ ಮಾಡಿದರೆ ಅದಕ್ಕೆ ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಏನು ಮನಸ್ಸಿಗೆ ಏನೇನಂತಂದ್ರೆ ಈಗ ಈಶ್ವರಪ್ಪನಲ್ಲಿ ಯಾವುದೋ ಬಾಯ್ ಬಿಟ್ಟು ಏನೋ ಮಾತಾಡಿದ್ರು. ಈಶ್ವರಪ್ಪ ಇವನು ಆತಿಥರೇನಲ್ಲ, ಕಾನೂನಿನ ಮೀರಿದವರೇನಲ್ಲ. ಯಾರು ಈಶ್ವರಪ್ಪ ಆಗಲಿ ಅಥವಾ ನಮ್ಮನ್ನು ಆಳೋತಕ್ಕಂಥ ಜನಪ್ರತಿನಿಧಿಗಳಾಗಲಿ ಅಥವಾ ಜನಸೇವಕರಾಗಲಿ ಅಥವಾ ಜನರ ಗುಲಾಮರಾಗಲಿ, ಅವ್ರು ಯಾರು ನಮ್ಮ ಆತಿಥರೇನಲ್ಲ. ಆದರೆ ನಮ್ಮನ್ನೇನಿದೆ ಸಂವಿಧಾನದ ನಂಬರ್ಗಳೇನಿದೆ ಇಂಡಿಯನ್ ಪೀನಲ್ ಕೋಡ್ಸ್ಗಳು, ಅದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಮಾತ್ರ ಅದು ಆಕ್ಷನ್ ತಗೊಳತ್ತೆ ಹೊರತು ಇದ್ರ ಬೇಸ್ ತಗೊಳ್ಳಲ್ಲ. ಇಲ್ಲ, ಹೇಮಕುಮಾರ್ ಅವರ ಹೇಮಕುಮಾರ್ ಅವರ ದಯಮಾಡಿ, ಅಲ್ಲಿ ಚರ್ಚೆ ಬೇರೆ ಕಡೆ ಹೋಗ್ತಾ ಇದೆ. ಚೇತನ್ ಅವರು ಏನ್ ಮಾತಾಡಿದ್ರ ಅನ್ನೋ ಮೊದಲು ನಾವು ತಿಳ್ಕೊಬೇಕಾಗುತ್ತೆ. ಅದು ಹೇಳ್ಬಿಡಿ, ನೀವೇ ಹೇಳ್ಬಿಡಿ ಸರ್. ಇಲ್ಲ, ತಾವ್ ಹೇಳಿ ಸರ್. ಈಗ ನೀವೇ ಹೇಳ್ಬಿಡಿ ಏನ್ ಮಾತಾಡಿದ್ರು ಅಂತ ಹೇಳ್ಬಿಡಿ ನೀವೇನೆ. ಅಲ್ಲ ರಮೇಶ್, ಈಗ ಡಿಬೇಟ್ ಬೇರೆ ಕಡೆ ಹೋಗ್ತಿದೆ ಅಂತ ನೀವು ಹೇಳದ್ಮೇಲೆ ನೀವೇ ಹೇಳ್ಬಿಡಿ ಅವ್ರು ಚರ್ಚೆ ಚೇತನ್ ಏನು ಮಾತಾಡಿದ್ದು, ಅದು ಆ ಮಾತಾಡಿದ್ದ ರೀತಿ ನೀತಿಗಳು ಅದು ಸಂವಿಧಾನಕ್ಕೆ ವಲ್ಲ, ಅದು ಸಂವಿಧಾನ ವಿರೋಧಿನಲ್ಲ, ಸಂವಿಧಾನ ಚೌಕಟ್ಟೆ ಬರ್ತದೆ, ನೀವೇ ಹೇಳ್ಬಿಡಿ ಏನು ಅಂದ್ಬಿಟ್ಟು. ಈಗ ನೀವೇ ಮಾತಾಡ್ರಿ, ನೀವೇ ಮಾತಾಡಿ. ನಾನು ಕೂಡ ಮಾತಾಡ್ಲಿಕ್ಕೆ, ನೀವೇ ಮಾತಾಡಿ ಹೇಳ್ಬಿಡಿ ನಮಗೆ. ಕಶಪ್ ಸರ್, ಕಶಪ್ ಸರ್, ಲೆಟ್ ಹಿಮ್ ಆನ್ಸರ್. ಯು ಹ್ಯಾವ್ ಟು ಫ್ರೇಮ್ ಎ ಕ್ವೆಶ್ಚನ್ ಟು ಆನ್ಸರ್. ಲೆಟ್ ಹಿಮ್ ಆನ್ಸರ್. ಅವರು ಏನು ಹೇಳಿದ್ರು, ಯು ಹ್ಯಾವ್ ಟು ಫ್ರೇಮ್ ಎ ಕ್ವೆಶ್ಚನ್ ಟು ಆನ್ಸರ್ ಫಾರ್ ವಾಟ್ ಹಿ ಸೇಡ್. ಯು ಡಿಡ್ನ್ಟ್ ಫ್ರೇಮ್ ಎ ಕ್ವೆಶ್ಚನ್. ಆನ್ಸರ್ ಮಾಡಿ ಸರ್, ಆನ್ಸರ್ ಮಾಡಿ. ಅವರು ಏನು ಆನ್ಸರ್ ಮಾಡ್ತಾರೆ? ಹಿ ಸೇಡ್ ದಟ್, ರೈಟ್, ಹಿ ಸೇಡ್. ಇಲ್ಲ ಇಲ್ಲ, ಕೇಳಿ. ಹಿ ಸೇಡ್ ದಟ್ ಯು ನೋ ಇದು ಡಿಸ್ಟರ್ಬ್ ಆಗಿದೆ, ಚರ್ಚೆ ಬೇರೆ ಕಡೆ ಹೋಗ್ತಿದೆ ಸರ್. ಹೇಳಿ, ಲೆಟ್ ಹಿಮ್ ಆಯ್ತು. ಚರ್ಚೆ ಬೇರೆ ಕಡೆ ಹೋಗ್ತಿದೆ ಹೇಳಿ ಅವರು. ಚರ್ಚೆ ನಾನು ಹೇಳ್ತೀನಿ, ಚರ್ಚೆ ಬೇರೆ ಕಡೆ. ರಮೇಶ್ ಸರ್, ನೀವ್ ಹೇಳಕ್ ಅಗತ್ಯ ಇಲ್ಲ ಸರ್, ನಾನು ಹೇಳ್ತೀನಿ. ಲೆಟ್ ಹಿಮ್ ಗಿವ್ ಆನ್ಸರ್ ಪಾರ್ಟ್ ಆಫ್ ದಿ ಡಿಬೇಟ್. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿ ಡಿಬೇಟ್. ಲೆಟ್ ಮಿ ಟೆಲ್ ಯು, ಈಗ ಪ್ರಶ್ನೆ ಇಷ್ಟೇ. ನೀವು ಹೇಳಿದ್ರಿ ದೇರ್ ಇಸ್ ಅ ಲಿಮಿಟೇಷನ್ ಫಾರ್ ಹಿಂದುತ್ವ, ಆ ಲಿಮಿಟೇಷನ್ ನ ಮೀರಿದರೆ ಚೇತನ್ ಅಂದ್ರಿ, ಅದ್ ಲಿಮಿಟೇಷನ್ ಏನದು? ಮತ್ತೆ I never said that. Meerilla. You are not catching my words. Okay. Let me re-catch it. Naan maatadi yenantandre. Alla, one limit irutte anta nee. A limit yen? Maatadbekadre ond yavade vyakti, yavade vyakti, yavade vishayakke maatadbekadre. ನೀವು ಟಾರ್ಗೆಟ್ ಮಾಡಬೇಕಾದ್ರು ವ್ಯಕ್ತಿಗತ ಆಗಿರ್ಬೋದು, ಸಂಘಟನೆ ಬಗ್ಗೆ ಆಗಿರ್ಬೋದು, ಏನು ಬೇಕಾದ್ರೂ ಮಾತಾಡೋದು ಕೂಡ ನಿಮ್ಗೆ ಎಲ್ಲೂ ಸ್ವತಂತ್ರ ನಿಮ್ಗೆ ಕೊಡೋಕ್ಕೆ ಬರೋಲ್ಲ. ಸ್ವತಂತ್ರ ಕೊಟ್ಟಿಲ್ಲ ಅದು ನಿಮ್ಗೆ. ಮಾತಾಡೋ ಸ್ವತಂತ್ರ ಇದ್ದರೂ ಕೂಡ ನೀವು ನಿಮ್ಮ ಬೌಂಡ್ರಿ ಏನಿದೆಯಲ್ಲ ಬೌಂಡ್ರಿ ಒಳಗೆ ಮಾತಾಡಬೇಕಾದ್ರೆ ಬೌಂಡ್ರಿ ಒಳಗೆ ಯು ಕಾಂಟ್ ಅಸೋ, ನನಗೆ ಅಬ್ಯೂಸ್ ಮಾಡೋಂಗಿಲ್ಲ. ನೀವು ಯು ಕಾಂಟ್ ಯೂಸ್ ಅನ್ ಪಾರ್ಲಿಮೆಂಟರಿ ವರ್ಡ್ಸ್. ಓಕೆ, ದರ್ ಇಸ್ ಅ ಬೌಂಡ್ರಿ. ಈಗ ಹೇಮಕುಮಾರ್ ಅವರೇ, ನನಗೆ ಆ ಒಂದು ಟ್ವೀಟ್ ಅಲ್ಲಿ ಕ್ಲಿಪ್ ಹಾಕ್ಸಿ ಏನ್ ಅಬ್ಯೂಸಿವ್ ಇದೆ, ನೀವು ಆಸ್ ಅನ್ ಆಂಕರ್ ಹೈಲೈಟ್ ಮಾಡಿ ಹೇಳಿ ನನಗೆ. ಐ ರಿಯಲಿ ವಾಂಟ್ ಟು ಲರ್ನ್ ಅಬ್ಯೂಸಿವ್ ಏನದು, ಬಿಕಾಸ್ ನನಗೂ ಯಾರನ್ನ ಬೈದ್ರೆ ನಾನು ಬೇಜಾರು ಮಾಡ್ಕೊಬೇಕಲ್ಲ. ನನಗೆ ಯಾರಾದ್ರೂ ಈ ತರ ಬೈದ್ರೆ, ಹೌದಪ್ಪ ನನಗೆ ಬೈದ ಅಂತ ಈಗ ಯಾರೋ ಒಬ್ಬ ನನಗೆ ಬೈದ್ರೆ ನನ್ಗೆ ಗೊತ್ತಾಗ್ಬೇಕಲ್ಲ. ಬಟ್ ಈ ಟ್ವೀಟ್ ನ ನಾನು 3 ಸಲ ಓದಿದ್ದೀನಿ, ಅವ್ರೆಲ್ಲೂ ಬೈದ್ರು ಅಂತ ನನ್ಗೆ ಅನಿಸ್ಲಿಲ್ಲ. ಲೆಟ್ ಮೀ ಲೀನ್ ಹಿಂದೂ ಮುಖಂಡರಾಗಿ ನಿಮಗೆ ಆ ಒಂದು ಹಿಂದುತ್ವ ಹರ್ಟ್ ಆಗಿದೆ ಅಲ್ವಾ ಸರ್? ನಾನು ಒಬ್ಬ ಹಿಂದೂನೇ, ನೀವು ರಾಘವೇಂದ್ರ, ಇದು ನಿನಗೆ ಬೇಜಾರಾಗಿಲ್ವಾ ಅಂತ ನಾನು ಹೇಳಿ ಸರ್. ರಾಘವೇಂದ್ರ, ನೀವು ಒಂದು ಎಲ್ಲೋ ಒಂದು ಲೈನ್ ಡ್ರಾ ಹೇಳ್ತಿದ್ದೀರಿ. ಇಲ್ಲ ಸರ್, ನಾನು ಹಿಂದೂ ಮುಖಂಡ, ಹಿಂದುತ್ವದ ಪರವಾಗಿ ಯು ಡೋಂಟ್ ರೆಪ್ರೆಸೆಂಟ್. ಹೇಮಕುಮಾರ್ ಅವರೇ, ನೀವೇ ಹಾಕಿದಿರಿ ಹಿಂದೂ ಮುಖಂಡರು ಅಂತ, ಯಾರು ತಪ್ಪು?
ಈಗ ನಾನು ಏನು ಸ್ಪಷ್ಟನೆ ಏನು ನನಗೆ ಸ್ಪಷ್ಟನೆ ಬೇಕಾಗಿದೆ. ಅದರಲ್ಲಿ ಅಬ್ಯೂಸಿವ್ ಏನಿದೆ ಅಂದರೆ ಎಫ್ ಐ ಆರ್ ಮಾಡೋದಕ್ಕೆ ಒಂದು ಗ್ರೌಂಡ್ಸ್ ಇದೆ ಸರ್. ಈಗ ನಮ್ಮ ಹಿಂದೂಗೆ ಒಂದು ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಕಾರ್ಡಿಂಗ್ ಟು ವಿಚ್ ಐ ಪಿ ಸಿ ಸೆಕ್ಷನ್ ಅಂಡ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್. ಈಗ ಅವ್ರು ಹೇಳಿರೋದು ಈ ಸೈಡ್ ಇಟ್ಸ್ ಅ ಫ್ಯಾಕ್ಟ್ 1992 ಅಲ್ಲಿ ಈ ರೀತಿ ಆಯಿತು, 2023 ಇವರಿಬ್ಬರನ್ನ ಹುಟ್ಟಾಕಿದ್ದಾರೆ. ಹುಟ್ಟಾಕಿರೋದು ರಾಜ್ಯದ ಪ್ರಜೆಗಳು ಗೊತ್ತಿದೆಯಲ್ವಾ? ಅದ್ರಲ್ಲಿ ವಾಟ್ ಚೇತನ್ ಸೆಡ್ ಸಮಥಿಂಗ್ ಸಪರೇಟ್ ಡಿಫ್ರೆಂಟ್ ಹೊಸ್ತಾಗಿ ಏನನ್ನ ಹೇಳಿದಾರೆ ಚೇತನ್. ಸೊ ನನಗೆ ಅರ್ಥವಾಗದ ವಿಷಯ ಏನು ಅಂತಂದ್ರೆ ಇದು ಯಾವ ಒಂದು ಐ ಪಿ ಸಿ ಸೆಕ್ಷನ್ ಅಡಿಯಲ್ಲಿ ಎಫ್ ಐ ಆರ್ ಆಯಿತು ಮತ್ತು ಯಾವ ರೀತಿ ಆಗಿದೆ? ಅಟ್ ಲೀಸ್ಟ್ ಸಂಬಡಿ ಹೂ ಕ್ಯಾನ್ ರೆಪ್ರೆಸೆಂಟೆಡ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ಅವರಾದ್ರೂ ಹೇಳಬಹುದು, ರಮೇಶ್ ಅವರು ಹೇಳಬಹುದು ಅಥವಾ ಹೇಮಕುಮಾರ್ ಆದ್ರೂ ಹೇಳಿ. ಇಲ್ಲಿ ಒಂದು ನಿಮಿಷ, ಲೆಟ್ ಮೀ ಸರ್, ನಥಿಂಗ್ ಪರ್ಸನಲ್ ಸರ್, ಜಸ್ಟ್ ಸರ್. ಈಗ ಚೇತನ್ ಅವರ ಟ್ವೀಟ್ ಬೇರೆ ಏನು ಇಲ್ಲ ಸರ್, ಅಲ್ಲಿ ಅವ್ರು ಹೇಳ್ತಾ ಇರೋದು ಉರಿಗೌಡ ರಾಜೇಗೌಡ ಏನು ಮಾಡಿದ್ರು. ಲೆಟ್ ಮೀ ಕ್ಲಾರಿಫೈ, ಪ್ರಶ್ನೆ ನಂದು ಏನಂತಂದ್ರೆ ಯಾರು ಒಬ್ಬರು ಹಿಂದುತ್ವ ಬಗ್ಗೆ ಮಾತಾಡಿದಾಗ ಅಥವಾ ಯಾರು ಒಬ್ಬರು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಿದಾಗ ಅವ್ರ ಸಮುದಾಯಗಳೇ ಬಂದು ಅದಕ್ಕೆ ಪ್ರತಿನಿಧಿಯಾಗಿರಬೇಕು ಅಂತ ಏನಿಲ್ಲ. ಕರೆಕ್ಟ್, ಸಾರಿ, ವೆರಿ ಟ್ರೂ, ವೆರಿ ಟ್ರೂ. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂದ್ರೆ ನಾನು ಹಿಂದೂ ಮುಖಂಡ ಅಂತ ನೀವೇನು ಬ್ರ್ಯಾಂಡಿಂಗ್ ಏನು ಮಾಡಿ ಸರ್, ಇವತ್ತು ಏನಾಗ್ಬಿಟ್ಟಿದೆ ಗೊತ್ತಾ ಸರ್, ಬೇಜಾರಿನ ವಿಷಯ ಏನು ಗೊತ್ತಾ ಸರ್, ಇವತ್ತು ನಾನು ಮುಗಿಸ್ಬಿಡ್ತೀನಿ. ಓಕೆ, ಪ್ರಶ್ನೆ ಹುಟ್ಟೋದು ಏನಂತಂದ್ರೆ ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ ಅಹಿಂಸಾ ಚೇತನ್ ರವರು ಏನು ಮಾತಾಡಿದ್ದಾರೆ ಇದು ಅದು ಇದು ಇವತ್ತಿಂದು ಆ ಮಾತಿನ ಆಧಾರಿತವಾಗಿ ಇದು ನಡೆದಿಲ್ಲ. ಅಹಿಂಸಾ ಚೇತನ್ ಅವರು ನಡೆದು ಬಂದ ದಾರಿ ಬಂದಾಗ ಅದೇನಾಗತ್ತೆ ಕೆಲಸಲ್ಲಿ ಕಲೆಕ್ಟಿವ್ ಸಿಗ್ಮೆಂಟ್ ಅಂತ ಕರಿತೀವಿ ನಾವು ಅಂತಾರೆ. ಏನು ಬಂದು 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 ಕೊನೆಗೆ ಏನಾಗತ್ತೆ ಎಲ್ಲೋ ಒಂದು ಕಡೆ ಸಿನ ಅವಲೇ ಹೇಳಿದೆ ನಿಮಗೆ ಸೈಲೆಂಟ್ ಆಗಿರತಕ್ಕಂಥ ಇಂಡಿಯನ್ ಪೀನಲ್ ಕೋಡ್ಗಳು ತಕ್ಷಣ ಎದ್ಬಿಡ್ತವೆ. ಸಿ ನಿಮಗ ಸಿನ್ಸ್ ಯು ಆರ್ ಆಲ್ಸೋ ಅನ್ ಅಡ್ವೊಕೇಟ್ ಐ ಎಮ್ ಎಲ್ಸ್ ಫ್ರಮ್ ಲೀಗಲ್ ಕಮ್ಯುನಿಟಿ, ಎಲ್ಲಿ ಬರ್ತದೆ ಅವಾಗ ಎಲ್ಲರೂ ಒಂದು ಕಡೆ ಒಂದು ಪ್ರಿಕ್ ಆದಾಗ ಏನು ಮಾಡ್ತೀವಿ ನಾವು, ಏ ಸೆಕ್ಷನ್ ಹಾಕೋಗುರು, ಅದು ಆ ಸೆಕ್ಷನ್ ತಗೋಗುರು, ಐ ಪಿ ಸಿ ತಗೋಗುರು, ಎಲ್ಲ ಬರುತ್ತೆ. ಅದು ನಿಮ್ಗೆ ಗೊತ್ತಿದೆ ನಿಮಗೆ. ರೈಟ್, ಇಲ್ಲಿ ಪ್ರಶ್ನೆ ಊಟದ ಏನಂತಂದರೆ ನಮಗೆ ಇಲ್ಲಿ ಯಾರು ಹಂಸ ಚೇತನ್ ಅವರು ಯಾವ ಥರ ಟ್ವಿಸ್ಟ್ ಮಾಡಿದ್ದಾರೆ ಅಂತೇಳಿ ದಯವಿಟ್ಟು ಸ್ವಲ್ಪ ಮಟ್ಟಿಗೆ ನಮ್ಗೆ ಕಣ್ಣು ತರಿಸಿ ನಮಗೆ ಅವಾಗ ಅದನ್ನು ಫ್ರೇಮ್ ಮಾಡ್ಬೋದು. ಹೇಮಕುಮಾರ್ ಏನಾಗಿದೆ ಅಂದರೆ ಸಾಹೇಬ್ರು ಹೇಳ್ದಂಗೆ ಸಿದ್ದರೆ ಸಮಥಿಂಗ್ ಕಾಲ್ಡ್ ಹ್ಯಾಬಿಚುವಲ್ ಅಫೆಂಡರ್ ಅಂತ. ಸೊ ಇವಾಗ ಚೇತನ್ನ ಇಫ್ ದಟ್ ಆಲ್ ಇಫ್ ದೇ ಆರ್ ಕನ್ಸಿಡರಿಂಗ್ ಆಸ್ ಅನ್ ಹ್ಯಾಬಿಚುವಲ್ ಅಫೆಂಡರ್ ಈವನ್ ದೆನ್ ಹ್ಯಾಬಿಚುವಲ್ ಅಫೆಂಡರಲ್ಲೂ ಒಂದು ಅಫೆನ್ಸ್ ಆಗಬೇಕು. ಅಫೆನ್ಸ್ ಆದಾಗ ಇಸ್ ಅನ್ ಹ್ಯಾಬಿಚುವಲ್ ಅಫೆಂಡರ್. ಎಕ್ಸಾಂಪಲ್, ರೌಡಿ ಶೀಟರ್ ಆದಮೇಲೆ ದೇ ಗಿವ್ ಅ ಸರ್ಟನ್ ಆಫ್ ಇಯರ್ಸ್, ನೋಡಪ್ಪ ಇನ್ನೊಂದು ಕ್ರೈಮ್ ಆಗಿ ಇನ್ನೊಂದು ಎಫ್ ಐ ಆರ್ ಆದರೆ ನಿನ್ನ ರೌಡಿ ಶೀಟರ್ ತೆಗೆಯಲ್ಲ, ಇಲ್ಲ ನೀನೇನೂ ಮಾಡಿಲ್ಲ ಒಂದು ವರ್ಷ ನೀನು ತಾಳ್ಮೆಯಿಂದ ನಿನ್ನ ನೀನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆಯಾ ಅಂತಂದರೆ ಇವು ನೀನು ರೌಡಿ ಶೀಟ್ರು ತೆಗಿತೀನಿ ಅಂತ ಹೇಳ್ತಾರೆ. ಸೊ ಆ ರೀತಿ ಈಗ ವಸುದೇವ್ ಸರ್ ಹೇಳೋದ್ರ ಪ್ರಕಾರ ಇವರು ಮಾಡ್ತಿರುವಂತಹ ಬಂದಂತಹ ದಾರಿ ಅದರಿಂದ ಎಫ್ ಐ ಆರ್ ಆಗಿದೆ ಅಂತಂದರೆ ಎಸ್ ವಿ ವಿಲ್ ಅಗ್ರಿ ದಟ್ ಲಾ ಇಸ್ ಟ್ರೈಂಗ್ ಟು ಕಂಟ್ರೋಲ್ ಸಮಥಿಂಗ್. ಬಟ್ ಇಫ್ ಅಟ್ ಆಲ್ ಯಾರಾದರೂ ಈಗ ಶಿವಕುಮಾರ್ ಅನ್ನೋರು ಎಫ್ ಐ ಆರ್ ಮಾಡಿಸಿದಾರಲ್ಲ, ಅವರೇನಾದರೂ ಪರ್ಟಿಕ್ಯುಲರ್ಲಿ ಹಿಂದೂಗೆ ಅವಮಾನವಾಗಿದೆ, ಹಿಂದೂ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಡೆಫಿನೆಟ್ಲಿ ನಾಟ್. ಇದು ರಾಜಕೀಯವಾಗಿ ವಿರೋಧವಾಗಿದೆ ಅಂದರೆ ನಾನು ನಂಬ್ತೀನಿ. ಬಿಕಾಸ್ ಉರಿಗೌಡ ನಂಜೇಗೌಡ ಉದ್ಭವವಾಗಿತ್ತು ರಾಜಕೀಯ ನಾಯಕರ ಬಾಯಲ್ಲೇ ಹೊರತು ಯಾವುದೋ ಒಬ್ಬ ಸಾಮಾನ್ಯನ ಬಾಯಲ್ಲಲ್ಲ. ಸೊ ಉದ್ಭವ ಅಥವಾ ಅಲ್ಲಿ ಹುಟ್ಟಿದ್ದಾರೆ ಅಂತಂದರೆ ಅವರಿಬ್ಬರ ಟಾಪಿಕಲ್ಲಿ ಹುಟ್ಟಿದ್ದಾರೆ, ಅದು ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ. ನಾನು ನಿಮಗೆ ಗೊತ್ತಿದೆ ನಾನು ಕಾಂಗ್ರೆಸ್ಸು ಸಪೋರ್ಟ್ ಮಾಡಲ್ಲ, ಬಿ ಜೆ ಪಿನೂ ಸಪೋರ್ಟ್ ಮಾಡಲ್ಲ. ಭ್ರಷ್ಟರು, ಅವರು ಅನ್ಯಾಯ ಮಾಡಿದ್ದಾರೆ, ಅಕ್ರಮ ಮಾಡಿದ್ದಾರೆ ಅಂದರೆ ನಾವು ನೇರವಾಗಿ ಪ್ರಶ್ನಿಸ್ತೀವಿ. ಸೊ ನಮಗೆ ನಮಗೆ ಬೇಕಿರೋದು ಟ್ವಿಟ್ಸ್. ರಮೇಶ್ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡ್ತಾರೆ ಸರ್? ರಮೇಶ್ ಸರ್, ಸರ್ ಈಗ ನಮ್ಮ ಕಶ್ಯಪ್ ಸರ್ ಹೇಳ್ತಾ ಇದಾರೆ ಇವರು ಚೇತನ್ ಅವರು ನಡೆದು ಬಂದ ಹಾದಿ ಅಂತ. ಅವರು ನಡೆದು ಬಂದ ಹಾದಿಯಲ್ಲಿ ಸಮಾಜದ ಪರವಾಗಿ ಕೆಲಸ ಮಾಡಿರುವಂತದ್ದು, ಒಂದಷ್ಟು ಸತ್ಯಗಳನ್ನ ಮಾತಾಡಿರುವಂತದ್ದು, ಒಂದಷ್ಟು ಶೋಷಿತ ಸಮುದಾಯ ಜೊತೆ ಗುರುಸ್ಕೊಂಡಿರುವಂತದ್ದು ಬಿಟ್ರೆ ಬೇರೆ ಏನ್ ಮಾಡಿದ್ದಾರೆ ಅವರು? ಮತ್ತೆ ಅವರು ಅನಿವಾಸಿ ಭಾರತೀಯರು ಇಲ್ಲಿ ಬಂದು ಪೌರತ್ವ ತಗೊಂಡಿರೋ ಅಂತೆಲ್ಲ ಮಾತಾಡ್ತಾ ಇದಾರೆ. ನೋಡಿ, ಅವ್ರ ಅಪ್ಪ ಅಮ್ಮ ಭಾರತೀಯರು ಅನ್ನೋದನ್ನ ಮರಿಬಾರದು. ನಾವು ಹೇಳೋದನ್ನ ಸ್ಪಷ್ಟವಾಗಿ ಹೇಳ್ಬೇಕು, ಅವ್ರ ಅಪ್ಪ ಅಮ್ಮ ಭಾರತೀಯರೇ. ಅವರು ಅಮೆರಿಕದಲ್ಲಿ ಹುಟ್ಟಿದ್ದ ಮಾತ್ರಕ್ಕೆ ಅವರು ನಮ್ಮ ದೇಶದವರು ಅಲ್ಲ ಅಂತ ಹೇಳಕ್ ಆಗಲ್ಲ. ಒಂದು, ಮತ್ತು ಅವರು ನಡೆದು ಬಂದ ಹಾದಿಯಲ್ಲಿ ಯಾವುದೇ ತರದ್ದು ಇಲಿಗಲ್ ಕಮಿಟ್ಮೆಂಟ್ ಇಲ್ಲ, ಯಾವುದೇ ಧರ್ಮಗಳ ಮಧ್ಯೆ ದ್ವೇಷವನ್ನ ಬಿತ್ತುವಂತ ಕೆಲಸವನ್ನ ಅವರು ಮಾಡ್ಲಿಲ್ಲ, ಯಾವುದೇ ಒಂದು ಧರ್ಮದ ಪರವಾಗಿ ಯಾವತ್ತೂ ಅವರು ನಿಂತ್ಕೊಂಡಿಲ್ಲ. ಮತ್ತೆ ಅವರ ಎಲ್ಲಾ ಚಳುವಳಿಯಲ್ಲಿ ನೋಡಿ, ಅವರು ಬಹುಜನ ಚಳುವಳಿಯಲ್ಲಿ ಬಹಳ ಮುಖ್ಯವಾಗಿ ತೊಡಸ್ಕೊಂಡಿದ್ದಾರೆ.
ಮತ್ತೆ ಈಗ ನಮ್ಮ ಎಲ್ಲ ಸ್ನೇಹಿತರು ಕುತ್ಕೊಂಡಿದ್ದಾರೆ, ನಮ್ಮ ಸಂವಿಧಾನ ನಮಗೆ ಆರ್ಟಿಕಲ್ 21 ಪ್ರಕಾರ ಎಲ್ಲಾ ಧರ್ಮಗಳನ್ನ ಗೌರವಿಸುವಂತ ಒಂದು ಹಕ್ಕನ್ನ ಕೊಟ್ಟಿದೆ. ಹಂಗಂತೇಳಿ ಮತ್ತೆ ಅಸತ್ಯಗಳನ್ನ ಒಪ್ಕೊಳ್ಳಿ ಅಂತದ ಅರ್ಥ ಅಲ್ಲ. ಅವರು ಟ್ವಿಟ್ ಅಲ್ಲಿ ಎಲ್ಲಾದ್ರೂ ಯಾವ್ದಾದ್ರು ಧರ್ಮಕ್ಕೆ ಅವಮಾನ ಆಗೋ ಅಂಶ ಏನಾದ್ರು ಇದೆಯಾ? ಅದೇ ಅದೇ ನಾನು ಹೇಳ್ಬಿಡ್ತೀನಿ ಅಂತ ನಾನು ಹೇಳ್ಬಿಡ್ತೀನಿ, ಒಂದ್ಸಲ ಕ್ಲಾರಿಟಿ ಕೊಡ್ಬಿಡಿ. ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿರೋದಿದು. ಅಲ್ಲ ಅಲ್ಲ, ಆ ಟ್ವೀಟ್ ಅಲ್ಲಿ ಏನಂತ ಟ್ವೀಟ್ ಮಾಡಿದ್ದಾರೆ ನಾನು ಹೇಳ್ಬಿಡ್ತೀನಿ. ನೋಡಿ, ಹಿಂದುತ್ವವನ್ನ ಸುಳ್ಳಿನ ಆಧಾರದ ಮೇಲೆ ಕಟ್ಟಲಾಗಿದೆ. ಸಾವರ್ಕರ್ ಹೇಳಿಕೆ, ರಾಮನು ರಾವಣನನ್ನ ಸೋಲಿಸಿ ಅಯೋಧ್ಯೆಗೆ ಹಿಂತಿರುಗಿದಾಗ ಭಾರತೀಯ ರಾಷ್ಟ್ರ ಪ್ರಾರಂಭ ಆಯಿತು ಅನ್ನೋದು ಇದು ಸುಳ್ಳು ಅನ್ನುವಂಥ ಅವರ ಟ್ವೀಟ್. ಜೊತೆಗೆ 1992 ಬಾಬರಿ ಮಸೀದಿ ರಾಮನ ಜನ್ಮಭೂಮಿ ಕುರಿತು ಇದು ಒಂದು ಕೂಡ ಸುಳ್ಳು. ಈಗ ಅಂದರೆ ಇವಾಗ 2023 ಊರಿಗೌಡ ಮತ್ತು ನಂಜೇಗೌಡರು ಟಿಪ್ಪುವನ್ನು ಕೊಂದರು ಅನ್ನುವಂಥದ್ದು ಇದೆಯಲ್ಲ, ಇದು ಕೂಡ ಒಂದು ಸುಳ್ಳು. ಹಿಂದುತ್ವವನ್ನು ಸತ್ಯದಿಂದ ಸೋಲಿಸಬಹುದು, ಆದರೆ ಸತ್ಯವೇ ಸಮಾನತೆ ಅಂತೇಳಿ ಪೋಸ್ಟನ್ನು ಮಾಡಿದ್ದಾರೆ. ಇದರಲ್ಲಿ ಏನಿದೆ ಸರ್, ಇದರಲ್ಲಿ ಏನು ಅನ್ ಪಾರ್ಲಿಮೆಂಟರಿ ವರ್ಡ್ ಇದೆ ಅಥವಾ ಕೋಮು ಪ್ರಚೋದನೆ ಮಾಡೋದು ಅಂತದ್ದು ಏನಿದೆ, ಅಥವಾ ನಮ್ಮ ಸ್ನೇಹಿತರ 153 ಏನ್ ಮಾಡೋದ್ ಏನಿದೆ? ಏನಿಲ್ಲ, ಏನಾದಿದ್ಯಾ? ಏನಿಲ್ಲ ಅಲ್ಲ ಸರ್, ಒಂದ್ ನಿಮಿಷ ನೋಡಿ, ಈಗ ನಮ್ದೆ ನಮ್ಮ ಭಾರತೀಯ ಭಾರತ ದೇಶಕ್ಕೆ ಅದರದೇ ಆಗತಕ್ಕಂಥ ಇತಿಹಾಸ, ಅದರದೇ ಆಗತಕ್ಕಂಥ ಒಂದು ನೆಲೆಗಟ್ಟಿದೆ ಆಯಿತಾ. ಆ ನೆಲೆಗಟ್ಟಲ್ಲಿ ಯಾವನು ಅದರ ಅತಿಥಿಯನ್ನಲ್ಲ, ಯಾರು ಅದಕ್ಕೆ ಅದನ್ನು ಮೀರಿದವರೇನಿಲ್ಲ. ರಾಮನ ಜನ್ಮ ರಾಮನ ಜನ್ಮಭೂಮಿ ರಾಮ ಇವೆಲ್ಲವೂ ಕೂಡ ಭಾರತ ದೇಶದ ಇತಿಹಾಸದೊಳಗೆ ಜೊತೆಗೆ ಜೋಡಿಸ್ಕೊಂಡಿರ್ತಕ್ಕಂಥ ವಸ್ತು ಇದು. ಇಮ್ಮಿಡಿಯೇಟಾಗಿ ಸಾವರ್ಕರ್ರು ಏನೋ ರಾಷ್ಟ್ರ ಅಂತ ಕಲ್ಪನೆ ಮಾಡಿದ್ರು, ರಾಮಾಯಣ ಮಾಬರಿ ಮಸೀದಿ ಏನೋ 2009 ಮಾಡಿದ್ರು, ಇವೆಲ್ಲ ಯಾರನ್ನು ಅವರು ತುಷ್ಟೀಕರಣ ಮಾಡ್ತಿದ್ದಾರೆ ಸರ್? ಏನು ಹೇಳಕ್ ಇಷ್ಟಪಡ್ತಿದ್ದಾರೆ ಅವರು ಸರ್? ಈಗ ಅವ್ರು ಏನ್ ಹೇಳಕ್ ಇಷ್ಟಪಡ್ತಲ್ಲ, ನಾನು ರಾಜೇಂದ್ರ ಸರ್, ಈಗ ತಾಳಿ, ನಾನು ನಿಮ್ಮನ್ನೇ ಕೇಳ್ತೀನಿ ರಾಘವೇಂದ್ರ ಸರ್. ಈಗ ಅವ್ರು ನಮ್ಮ ಟೂಸ್ಟಲ್ ಸ್ನೇಹಿತರು ಹೇಳಿದ್ರು ಏನಂತಂತಂದ್ರೆ, ಏನೋ ನಿಮ್ಮ ಕ್ವಶನ್ ಅರ್ಥ ಆಯ್ತು ಸರ್, ಯಾರನ್ನ ತುಷ್ಟೀಕರಣ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ರಾಮನನ್ನು ಸೋಲಿಸಿ ಅಯೋಧ್ಯೆ ಹಿಂದಿರುಗಿದಾಗ ಭಾರತ ರಾಷ್ಟ್ರ ಪ್ರಾರಂಭ ಆಯಿತು ಅನ್ನೋದು ಸುಳ್ಳು. ಇದು ಸುಳ್ಳು. 1992 ಬಾಬರಿ ಮಸೀದಿ ರಾಮ ಜನ್ಮಭೂಮಿ ಎಂಬುದು ಇನ್ನೊಂದು ಸುಳ್ಳು. ಅದು ನಿಜನಾ? ಅದು ಇನ್ನೊಂದು ಸುಳ್ಳು ತಾಳಿ. 2023 ಊರಿಗೌಡ ನಂಜೇಗೌಡ ತಿಪ್ಪುವನ್ನು ಕೊಂದರು, ಇದು ಕೂಡ ಇನ್ನೊಂದು ಸುಳ್ಳು. ಇದೆ ಅಂದ್ರೆ ಏನಂದರೆ, ರಾಮ ರಾವಣನ ಕೊಂದ್ಬಿಟ್ಟು ವಾಪಸ್ ಬಂದಾಗ ಭಾರತ ರಾಷ್ಟ್ರ ಆಯಿತು ಅನ್ನೋದನ್ನ, ಮತ್ತು 1993 ಬಾಬರಿ ಮಸೀದಿನ ಹೊಡೆದಾಕಿ ರಾಮ ಅಯೋಧ್ಯವನ್ನು ಕಟ್ಟಿದಾಗ ಅದೊಂದು ಸುಳ್ಳು. ಇವೆಲ್ಲ ಯಾವ ಬೇಸ್ ಮೇಲೆ ಅವ್ರು ಯಾರನ್ನ ಗುರಿ ಇಟ್ಕೊಂಡು ಯಾರ ಮೇಲೆ ಹೆಗಲಿಟ್ಕೊಂಡು ಬಂದೂಕ ಹೊಡಿತಿದ್ದಾರೆ ಅಂತ ದಯವಿಟ್ಟು ಹೇಳಿ. ಎಸ್ ಸರ್, ಎಸ್ ಸರ್, ಹೇಳ್ತೀನಿ ಸರ್. ಈಗ ನಮಗೆ ಪ್ರಶ್ನೆ ಏನು ಅಂತಂದರೆ, ಈಗ ಚೇತನ್ನು ಅದನ್ನು ಹೇಳ್ತಾ ಇರೋದು, ಅವ್ರು ಬರೆದಿರೋ ವಾಕ್ಯ ತಪ್ಪು, ಇವರು ಹಿಂದೂ ವಿರೋಧಿ ಅಂತ ಅಂದರೆ ನೀವು ಆ ಮೂರು ಅಂಶಗಳನ್ನು ಒಪ್ಕೊಂಡಿರಬೇಕು. ಪಾಯಿಂಟ್ ನಂಬರ್ 1, ರಾಮನು ರಾವಣನನ್ನು ಸೋಲಿಸಿ ಭಾರತಕ್ಕೆ ಬಂದಾಗ ಭಾರತ ಸ್ಟಾರ್ಟ್ ಆಯಿತು, ಭಾರತ ಅನ್ನೋ ಒಂದು ಕಂಟ್ರಿ, ನಮ್ಮ ದೇಶ ಸ್ಟಾರ್ಟ್ ಆಯಿತು, ಇದನ್ನು ನೀವು ಒಪ್ತೀರಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಬಾಬರಿ ಮಸೀದಿ 1992 ಜನ್ಮಭೂಮಿಯಾಗಿ ಕನ್ವರ್ಟ್ ಆಯಿತು, ಇದು ಒಪ್ತೀರಾ? ಇದನ್ನು ನೀವು ಇದು ಅಜೆಂಡವಾಗಿ, ಅದು ಭಾರತ ದೇಶದ ಒಂದು BJP ಅಜೆಂಡನೋ ಅಥವಾ ಒಂದು ಪಕ್ಷದ ಅಜೆಂಡವೋ ಆಗಿ ಪರಿವರ್ತನೆ ಆಗಿದ್ದೇ ಪಕ್ಷದಲ್ಲಿ ಚೇತನ್ ಹೇಳಿರೋದು ಅವನಪ್ಪ ಅವರು ನಿಜವಾಗಲೂ ಹಿಂದೂ ಧರ್ಮಕ್ಕೆ ಅವಳ ಏನಕಾರಿ ಒಂದು ಮಾತನ್ನು ಆಡ್ತಿದ್ದಾರೆ ಅಂತ. ಸಿ, ಪಾಯಿಂಟು 2 ಅಲ್ಲ ಸರ್, ಪಾಯಿಂಟ್ ವೆರಿ ಕ್ಲಿಯರ್ಲಿ ಏನು, ಐ ವಿಲ್ ಕಂಪ್ಲೀಟ್ ಇಟ್ ಸರ್. ನಮ್ಮ ದೇಶ ಒಂದು ಜಾತ್ಯತೀತ ದೇಶ, ನಮ್ಮ ದೇಶದಲ್ಲಿ ನಾವೊಬ್ಬರೇ ಇಲ್ಲ, ನಮ್ಮ ಜೊತೆಯಲ್ಲಿ ನನ್ನ ಅಣ್ಣ ತಮ್ಮಂದಿರು ಇದ್ದಾರೆ. ಇವರನ್ನು ನಾನು ಯಾಕೆ ಅಣ್ಣ ತಮ್ಮಂದಿರು ಅಂತ ಹೇಳ್ತಿದ್ದೀನಿ ಅಂತಂದರೆ, ನನಗೆ ಹೇಳಿಕೊಟ್ಟಂತಹ ಪ್ರಾಥಮಿಕ ಪಾಠಶಾಲೆ ಅಥವಾ ಪ್ರೌಢ ಶಾಲೆಯ ಶಿಕ್ಷಕರನ್ನು ಕೇಳಬೇಕು, ನನಗೆ ಯಾಕೆ ಅವ್ರನ್ನ ಅಣ್ಣ ತಮ್ಮಂದಿರು ಅಂತ ಕರಿತಾ ಇದ್ದೀನಿ ಅಂತ. ಸೊ ಇಷ್ಟು ಅಂಶದಲ್ಲಿ ನೀವು ಈಗ ಹೇಳ್ಬೋದು, ಇದನ್ನು ನಿಜವಾಗ್ಲೂ ನೀವು ಒಪ್ತೀರಾ? ಈ ಮೂರು ಹೇಳ್ತೀನಿ ಕೇಳಿ. ರಾಮ ಭಾರತ ದೇಶದ ನೆಲದಲ್ಲಿ ರಾಮಾಯಣ ನಡೆದಿದ್ದು ನಿಜ. ಅದಕ್ಕೆ ರಾಮಾಯಣ ನಡೆದಿರ್ತಕ್ಕಂಥ ಹಲವಾರು ಹಲವಾರು ಅದಕ್ಕೆ ಸಾಕ್ಷಾತ್ಕಾರಗಳಾಗಿವೆ, ಹಲವಾರಿದೆ. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದರೆ, ನೀವು ರಾಮ ರಾವಣನ ಕೊಂದು ಬಂದಾಗ ರಾಷ್ಟ್ರ ಆಯಿತು. ಸಿ, ಇವಾಗ ಈ ಥರ ಎಲ್ಲ ಹೇಳಬೇಕಾದ್ರೆ, ಯಾರು ಚೇತನ್ ಹೇಳಬೇಕಾದ್ರೆ,
ಚೇತನ್ ಹತ್ರ ಒಂದು ಸಾದೃಷ್ಟವಾದಕ್ಕಂತ ಒಂದು ನೆಲೆಗಟ್ಟಿರಬೇಕು. ಇಲ್ಲ ಅವರು ಆಯ್ತು ಅಂತ ಹೇಳ್ತಿಲ್ಲ, ಅರ್ಥ ಮಾಡ್ಕೊಂತಿಲ್ಲ ನೀವು. ಪ್ರಾರಂಭವಾಯಿತು ಅಂತ ಅವ್ರು ಹೇಳ್ತಿಲ್ಲ, ಆಯ್ತು ಅನ್ನುವುದು ಒಂದು ಸುಳ್ಳು ಅಂತಿದ್ದಾರೆ. ಆಯ್ತು ಅಂದ್ರೆ ಯಾರು? ಬಿಜೆಪಿ ಅವರು ಅಂದಿದ್ದಾರೆ ಅಂತ ಅವರು ಚೇತನ್ ವಾದ. ಈಗೇ ನೀವು ಮಿಸ್ಟೇಕ್ ಅನ್ನ ಚೇತನ್ ಅರ್ಥ ಮಾಡ್ಕೊಳ್ಳಿ ಸರ್. ರಾಮಾಯಣ ಮಹಾಭಾರತ ಬಿಜೆಪಿ ಕೂಸಲ್ಲ, ಬಿಜೆಪಿ ಕನಸಲ್ಲ. ರಾಮಾಯಣ ಮಹಾಭಾರತ ಅಂತ ಇದಾರೆ ಅವರ ವಿರುದ್ಧ. ಬಿಜೆಪಿ ಬಿಜೆಪಿ ಆಗ್ಲಿ ಹಿಂದೂ ಪರಂಪರೆ ಆಗ್ಲಿ, ತಾಳಿ ಮಾತಾಡ್ತೀನಿ ತಾಳಿ ಇವ್ರೆ ಸರ್ ಮಾತಾಡ್ತೀನಿ ಬರ್ತೀನಿ ತಾಳಿ. ಬಿಜೆಪಿ ಆಗ್ಲಿ ಹಿಂದೂ ಪರಂಪರೆ ಆಗ್ಲಿ, ಅವರೆಲ್ಲೂ ಕೂಡ ರಾಮಾಯಣವನ್ನು ನಾವು ದಾರ್ಶನಿಕ ರಾಮಾಯಣವಾಗಿ ನೋಡ್ತಿದ್ದೀವಿ ಹೊರತು ಮಹಾಭಾರತ ನೋಡ್ತಿದ್ದೀವಿ ಹೊರತು ನಾವು ಅದೇನು ನಮ್ಮ ನೆಲದಲ್ಲಿ ನಡತಕ್ಕಂಥ ಒಂದು ಜೀವಂತ ಸಾಕ್ಷಿ, ಒಂದು ನಡತಕ್ಕಂಥ ಒಂದು ಘಟನಾವಳಿಗಳ ತರ ಅಗ್ರಿ ಅಗ್ರಿ ಗ್ರಂಥಗಳ ತರ ತಗೊಳ್ತಿದ್ದೇವೆ ಹೊರತು ಅಗ್ರಿ. ಅಲ್ಲಿ ಸಮರ್ಥಿನ ಗಿಮರ್ತಿನ ಬರ್ಸಿ ಇಲ್ಲಿ ಯಾರು ಭಾರತೀಯ ಜನತಾ ಪಾರ್ಟಿ ಹುಟ್ಟೇ ಇರಲಿಲ್ಲ ರಾಮಾಯಣ ಮಹಾಭಾರತ ಬಂದ. ಈಗ ಚೇತನ್ ಒಬ್ಬ ಮಹಾನಾಸ್ತಿಕ, ಒಂದ್ ಸೆಕೆಂಡ್ ನಾಸ್ತಿಕ ಸರ್ ಮಾತಾಡಕ್ ಬಿಡ್ತಾನೆ ಇಲ್ಲ. ನಾಸ್ತಿಕನ ಹತ್ರ ಹೋಗ್ಬಿಟ್ಟು ನೀವು ಈ ಆಸ್ತಿಕತೆ ಮಾತಾಡ್ತಿಲ್ಲ. ಚೇತನ್ ಹತ್ರ ಮಾತಾಡಕ್ ಊಹಿಸಿ, ಚೇತನ್ ಇಸ್ ನಾಟ್ ಬಿಲೀವಿಂಗ್ ರಾಮಾಯಣ ಅನ್ನೋದು ಎಕ್ಸಿಸ್ಟೆನ್ಸ್ ಇದೆ ಅಂತ. ನಾನ್ ಬಿಲೀವ್ ಮಾಡ್ತೀನಿ ಇಲ್ಲ ಚೇತನ್ ಯಾಕಂತಂದ್ರೆ ಈ ನಾಲ್ಗೆ ಏನಾಗತ್ತಂದ್ರೆ ಶ್ರೀ ಸರ್ ಏನು ಮಾತಾಡಿ ಯಾವುದು ಚಳುವಳಿ ಬಗ್ಗೆ ಮಾತಾಡಿ, ನೋ ಇಶ್ಯೂಸ್. ಚಳುವಳಿಯ ಚಳುವಳಿ ಜೊತೆಗೆ ನೀವು ಜೋಡಿಸ್ಕೊಳ್ಳಿ, ನೋ ಇಶ್ಯೂಸ್. ಬೇರೆ ಬೇರೆ ಜನಗಳಿಗೆ ಬೆಳಕು ಚೆಲ್ಬೇಕು ಬದುಕು ಕೊಡ್ಬೇಕು ಅನ್ನೋ ಬಗ್ಗೆ ಮಾತಾಡಿ, ನೊಂದವರ ಬೆಂದವರಿ ಕಣ್ಣೀರು ಹೊರಿಸ್ಬೇಕು ಅಂತ ಹೇಳಿ ಹೋಗಿ ಹೋರಾಟ ಮಾಡಿ. ನೀವ್ಯಾಕೆ ರಾಜಕಾರಣಿಗಳು ರಾಮ ಬಂದಾಗ ರಾಮನಕ್ಕೊಂದಾಗ ರಾಷ್ಟ್ರ ಉದ್ಭವ ಆಯಿತು, ಭಾರತ ದೇಶ ಉದ್ಭವ ಆಯ್ತು ಅಂತ ಹೇಳಿ ಬಿಜೆಪಿನೂ ಹೇಳಿಲ್ಲ, ಸಂಘ ಪರಿವಾರನು ಹೇಳಿಲ್ಲ. ಮತ್ತೆ ಯಾಕೆ ಅಫೆಂಡ್ ಆಗ್ತಾ ಇದ್ದಾರೆ? ಹೂ ಇಸ್ ಅಫೆಂಡಿಂಗ್? ಯಾಕೆ ಎಫ್ಐಆರ್ ಮಾಡಿಸಿತ್ತು ಯಾರು? ಎಫ್ಐಆರ್ ಮಾಡಿದ್ರು ಅಫೆಂಡ್ ಆಗಿದೆ, ಅಫೆಂಡ್ ಆಗಿ ಎಫ್ಐಆರ್ ಮಾಡಿತ್ತು. ಶಿವಕುಮಾರ್ಗೆ ಅಫೆಂಡ್ ಆಯ್ತಿದ್ದು, ಯಾಕೆ ಅಫೆಂಡ್ ಆಯ್ತಿದ್ದು ಸರ್? ಈಗ ನೀವ್ ಹೇಳಿದ್ರಿ ಸಂಘ ಪರಿವಾರದವರು ಹೇಳಿಲ್ಲ, ಬಿಜೆಪಿ ಅವರು ಹೇಳಿಲ್ಲ. ಹೂ ಗಾಟ್ ಅಫೆಂಡೆಡ್? ಹೂ ಗಾಟ್ ಅಫೆಂಡೆಡ್? ಎಫ್ಐಆರ್ ಮಾಡಿಸಿ ತಪ್ಪು. ಅವರು ರಾಮಾಯಣದ ಬಗ್ಗೆ ಉಲ್ಲೇಖ ಮಾಡಿದ್ರು, ಮಹಾಭಾರತದ ಬಗ್ಗೆ ಉಲ್ಲೇಖ ಮಾಡಿದ್ರು. ನೋಡಿ, ಈ ದೇಶದಲ್ಲಿ 130 ಮೇಲ್ಪಟ್ಟು ಜನಸಂಖ್ಯೆ ಇದೆ. ನಾವು ಈ 130 ಮೇಲ್ಪಟ್ಟು ಇರುವಂತ ಕೋಟಿ ಜನಸಂಖ್ಯೆ ಇರುವಂತ ಈ ದೇಶದಲ್ಲಿ ಎಲ್ಲರೂ ರಾಮಾಯಣವನ್ನು ಒಪ್ಕೊಳ್ಳೇಬೇಕು ಅಥವಾ ಮಹಾಭಾರತವನ್ನ ಒಪ್ಕೊಳ್ಳೇಬೇಕು ಅಂತ ಏನಾದ್ರು ಇದೆಯಾ? ನಾವೇನ್ ಹೇಳೇ ಇಲ್ಲ ಅದಂತ. ಅದೆಲ್ಲ ಕೇಳಿ ಕೇಳಿ ಕೇಳಿ. ಈಗ ಅವರು ಟ್ವಿಟ್ ಮಾಡಿದಾಗ ಈ ದೇಶನ ಇವತ್ತು ರಕ್ಷಣೆ ಮಾಡ್ತಾ ಇರೋದು ರಾಮನು ಅಲ್ಲ ರಾವಣ್ಣು ಅಲ್ಲ, ಈ ದೇಶದ ಸಂವಿಧಾನ, ಈ ದೇಶದಲ್ಲಿರುವಂತ ಐಕ್ಯತೆ, ಈ ದೇಶದಲ್ಲಿರುವಂತ ನಾಗರಿಕ ಪ್ರಜ್ಞೆ ಇವತ್ತು ಈ ದೇಶವನ್ನ ರಕ್ಷಣೆ ಮಾಡ್ತಾ ಇರುವಂತದ್ದು. ಇವತ್ತು ನಮಗ್ ಬೇಕಾಗಿರೋದು ನಾಗರಿಕರಿಗೆ ಅನುಕೂಲವಾಗುವಂತ ಮಾತುಗಳೇ ಹೊರತಾಗಿ ಹಿಂದೆ ಯಾವುದೋ ನಡೆದಿರುವಂತ ಊಹಾಪೋಹಗಳ ಕಥೆಗಳಲ್ಲ. ಇವತ್ತು ನಮಗೆ ಅಭಿವೃದ್ಧಿ ಮೇಲೆ ರಾಜಕಾರಣ ಮಾಡಬೇಕು, ವೈಜ್ಞಾನಿಕವಾಗಿ ದೃಷ್ಟಿಕೋನದ ರಾಜಕಾರಣ ಮಾಡಬೇಕು, ಸಾಮಾಜಿಕ ನ್ಯಾಯದಡಿಯಲ್ಲಿ ರಾಜಕಾರಣ ಮಾಡಬೇಕು ಅನ್ನೋಂತ ಅಂಶವನ್ನ ಮೈಂಡಲ್ಲಿ ಇಟ್ಕೊಂಡು ಹಿಂದುತ್ವದ ಮೇಲೆ ರಾಜಕಾರಣವನ್ನ ಮಾಡಬೇಡಿ ಅಂತ ಹೇಳೋದಕ್ಕೆ ಹೊರಟಿರುವಂತ ಚೇತನ್ ಅವರು ಅವರ ಹೇಳಿಕೆಯನ್ನ ದಾಖಲೆ ಮಾಡಿದ್ರು. ಅದರಲ್ಲಿ ಯಾರ ಭಾವನೆಗೂ ಕೂಡ ನೋವಾಗುವಂತ ಅಥವಾ ಅಸತ್ಯವನ್ನ ಯಾವ್ದನ್ನ ಅವ್ರು ಹೇಳಿಲ್ಲ. ಈಗ ನಮ್ಮ ರಾಘವೇಂದ್ರ ಅವ್ರು ಹೇಳ್ದಂಗೆ ನೀವು ಈ ಅವ್ರು ಹೇಳಿದ ಅಂಶಕ್ಕೆ ನೀವು ಕೇಸ್ ಮಾಡೋದಾದ್ರೆ ಮತ್ತೆ ಆ ಅಂಶಗಳನ್ನ ಒಪ್ಕೊಂಡಂತಾನೆ ಅರ್ಥ ನೀವು? ಅಲ್ಲ, ಹಂಗಲ್ಲ, ಅದು ಪ್ರಚೋದನಕಾರಿ ಅನ್ನುವಂತ ಸ್ಟೇಟ್ಮೆಂಟ್ ಅಂತ. ಪ್ರಚೋದನಕಾರಿ ಯಾವಾಗ ಆಗುತ್ತೆ ಸರ್? ವೆನ್ ಯು ಆರ್ ಅಗ್ರೀಯಿಂಗ್, ನೀವು ಡಿಫೆಂಡ್ ಆಗಿ ನೀವು ಅಫೆನ್ಸಿವ್ ಅಂತ ಫೀಲ್ ಆಗಿದ್ರೆ ಅವಾಗ ನೀವು ಎಫ್ಐಆರ್ ಮಾಡಿ. ಒಬ್ಬ ಹಿಂದೂ ಅವರು ಸಹ ಕೂಡ ಹಿಂದೂ ಅಲ್ವಾ? ಹಲೋ ಸರ್, ರಾಘವೇಂದ್ರ ಸರ್, ಶಿವಕುಮಾರ್ ಮಾತ್ರ ಯಾಕೆ ಸರ್ ಅದನ್ನ ಅಲ್ಟ್ ಆಯ್ತು? ಇಫ್ ಯು ಆರ್ ನಾಟ್ ಅಫೆನ್ಸಿವ್ ಆಲ್ಸೋ ಯು ಡೂ ಸರ್. ಕ್ಯಾನ್ ಐ? ಅದೇ ಬಿಜೆಪಿ ಮಾಡ್ತಾ ಇದ್ದಾರೆ ಸರ್, ಅದೇ ಬಿಜೆಪಿ. ರಮೇಶ್ ಸರ್, ಈಗ ತಾವು ಹೇಳಿದ್ರಿ ಈ ತರ ಏನೋ ರಾಮ ನಮ್ಮ ದೇಶವನ್ನ ರಾವಣ ಆಗ್ಲಿ ರಾಮ ಆಗ್ಲಿ ಇನ್ಯಾರು ಕೂಡ ಅದನ್ನು ಕಾಪಾಡ್ತಿಲ್ಲ, ನಮ್ಮ ಸಂವಿಧಾನ ನಮ್ಮನ್ನು ಕಾಪಾಡ್ತಾ ಇದೆ. ವೆರಿ ಗುಡ್, ಐ ಆಲ್ಸೋ ಅಕ್ಸೆಪ್ಟ್ ಇಟ್. ಆದರೆ ಅದು ಹೇಳಿದ್ರಿ ನೀವು ಈಗ ಇದನ್ನೆಲ್ಲ ಬಿಟ್ಬಿಟ್ಟು ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ದೇಶದ ಅಭಿವೃದ್ಧಿ ದೇಶದ ವಿಕಾಸದ ಬಗ್ಗೆ ಮಾತುಕತೆ ಆಡಬೇಕು ಅನ್ನತಕ್ಕಂಥ ತಮ್ಮ ಮೂಲ ಆಶಯವನ್ನು ವ್ಯಕ್ತಪಡಿಸಿದ್ರೆ ನಾ ಕೇಳೋದು ಏನಂತಂದರೆ, ಹಾಗಿದ್ದಾಗ ನಮ್ಮ ಯಾರು ಅಹಿಂಸಾ ಚೇತನ್ರವರು ದೇಶದ ಅಭಿವೃದ್ಧಿ ಬಗ್ಗೆ ವಾಯ್ಸ್ ರೇಸ್ ಮಾಡಲಿ,
ದಲಿತರ ಮೇಲೆ ಆಗತಕ್ಕಂಥ ದೌರ್ಜನ್ಯದ ಬಗ್ಗೆ ವಾಯ್ಸ್ ರೈಸ್ ಮಾಡಲಿ, ಅಲ್ಪಸಂಖ್ಯಾತರ ಮೇಲೆ ಆಗತಕ್ಕ ದೌರ್ಜನ್ಯದ ಮೇಲೆ ರೈಸ್ ಮಾಡಲಿ, ಅವ್ರ ಮೇಲೆ ಆಗತಕ್ಕಂಥ ಯಾವುದೇ ಸಮಾನ ಸಮಾನತೆ ಬಗ್ಗೆ ವಾಯ್ಸ್ ರೈಸ್ ಮಾಡಲಿ. ಅದು ಬಿಟ್ಟು ಅವರು ಈಗ ಅದು ನಡೆದು ಹೋದ ಕತೆ ಯಾವುದು, ರಾಮಾಯಣ ರಾಮ ಜನ್ಮಭೂಮಿ ಆಯಿತು, ರಾಮಾಯಣ ರಾಮನ ರಾವಣ ಆ ಕಾಲದಲ್ಲಿ ಕೊಂದ ರಾಷ್ಟ್ರ ಭಾರತ ದೇಶ ಟುಡೇ ಇಸ್ ಇಂಡಿಯಾ, ಇಂಡಿಯಾ ಅಂತ ಬಂತು ಸಂವಿಧಾನ ಪ್ರಕಾರ, ಇವತ್ತು ಭಾರತ ಸರ್ಕಾರ ಭಾರತ ದೇಶ ಅಂತ ಬಂತು. ಅವು ಯಾವ ವ್ಯತ್ಯಾಸನೇ ಆಗಲಿಲ್ಲ, ಭಾರತ ಅಂತ ಇಟ್ಕೊಂಡ್ರು ಒಂದೇ, ಇಂಡಿಯಾ ಅಂತ ಇಟ್ಕೊಂಡ್ರು ಒಂದೇ, ಡಜನ್ ಮೇ ಡಿಫರೆನ್ಸ್. ಅಥವಾ ಇಲ್ಲಿ ಏನು ರಾಮ ಜನ್ಮಭೂಮಿ ಇಶ್ಯೂನು ಕ್ಲಿಯರ್ ಆಯಿತು. ಈಗ ಇದನ್ನೆಲ್ಲ ಬಿಟ್ಬಿಟ್ಟು ಅಹಿಂಸಾ ಚೈತನ್ಯರವರು ಕೇವಲ ಅದನ್ನು ಮೂರೇ ಇಟ್ಕೊಂಡು ಯಾಕೆ ಮಾಡಿದ್ರು, ಏನೋ ಮಹಾ ಏನೋ ರಾಮ ರಾವಣನ ಕೊಂದಾಗ ರಾಷ್ಟ್ರ ಆಯಿತು, 1992 ರಾಮ ಜನ್ಮಭೂಮಿ ಮಸೀದಿ ಕೆಡದಾಗ ಏನೋ ರಾಮ ಜನ್ಮಭೂಮಿ ಹುಟ್ಕೊಂತು, ಇವೆಲ್ಲ ಸುಳ್ಳು ಅಂತ ಹೇಳಿದ್ದೀರಲ್ಲ. ಹೌದು, ಇದು ಇದೆ ಯಾವುದು ಅಭಿವೃದ್ಧಿ ವಿಷಯಕ್ಕೆ ಬರೋದೇ ಇಲ್ಲ ಸರ್. ರಮೇಶ ಅಭಿವೃದ್ಧಿ ಗೊತ್ತಾ, ದೌರ್ಜನ್ಯ ಇದೆಲ್ಲ ಬರೋದು ಇಂಟಿಮಿಡಿಯೇಷನ್. ನಾನು ಎಲ್ಲಾದರೂ ಕೆದಕಿದ್ರೆ ನಾನು ಎಲ್ಲಾದ್ರೂ ಕೆದಕಿದ್ರೆ ಟಚ್ ಮಾಡಿದ್ರೆ ಇನ್ನೊಂದು ವಾಯ್ಸ್ ರೈಸ್ ಆಗ. ಈಗ ಅವ್ರು ನೀವೇನು ಹೇಳ್ತೀರಿ, ನಿಮ್ಮ ಕಣ್ಣಿಗೆ ಏನು ಕಾಣದೇ ಇರ್ಬೋದು, ಯಾವುದು ನಾನ್ ಪಾರ್ಲಿಮೆಂಟ್ರಿ ವರ್ಡ್ ಆಗಲಿ ಅಥವಾ ಅಬ್ಯೂಸ್ ಆಗಲಿ ಏನು ಕಾಣದೇ ಇರ್ಬೋದು, ಆಯಿತಾ. ಈಗ ಅದು ಏನು ನಿಮ್ಮದೇ ನಿಮ್ಮ ಒಂದು ಮೈಂಡ್ ಸೆಟ್ಟೇ ಬೇರೆ ಇರ್ಬೋದು, ಆದರೆ ಯಾವಾಗ ಅದು ಮೂಲಭೂತವಾಗಿ ಇವಾಗ ಬಂದು ಇದೇ ಪ್ರೊಫೆಸರ್ ರಾಮ ಪ್ರೊಫೆಸರ್ ಭಗವಾನ್ರವರು ರಾಮ ವಿಭಿಚಾರಿ ಅಂತಂದರು, ರಾಮನಿಗೆ ಗೌರವ ಕೊಡ್ತಾರೆ, ರಾಮನ ಪೂಜೆ ಮಾಡ್ತೀವಿ ಬಿಡ್ತೀವಿ, ಬೇರೆ ಎಫ್ಐಆರ್ ಮಾಡಿಲ್ಲ. ರಾಮ ಕುಡುಕ ಅಂದ್ರು, ಯಾಕೆ ಎಫ್ಐಆರ್ ಮಾಡಲಿಲ್ಲ? ಮಾಡಿದ್ರು. ಈಸ್ ಇನ್ ಬೇಲ್ ನೌ ಮೈ ಡಿಯರ್ ಸರ್, ಈಸ್ ಇನ್ ಬೇಲ್. ಇವರು ಕೂಡ ಅಷ್ಟೇ, ಈಸ್ ಇನ್ ಬೇಲ್ ಓನ್ಲಿ. ಓಕೆ ಓಕೆ, ಅವ್ರಿಗೆ ಹಾಕ್ತಾರೆ. ಒಂದು ವಿಚಾರವನ್ನು ಹೇಳ್ತೀನಿ, ಈಗ ಡಿಜೆ ಹಳ್ಳಿ ಕೆ ಜೆ ಹಳ್ಳಿ ಹುಬ್ಬಳ್ಳಿಯಲ್ಲಿ ಗಲಾಟೆ ಆಗಿತ್ತಲ್ಲ, ಅದು ಪ್ರಚೋದನೆ ಅಲ್ವಾ? ಹೌದು, ಧರ್ಮದ ಮೇಲೆ. ಮತ್ತೆ ಅಲ್ಲಿ ಏನಾಯ್ತು? ಕೇಸ್ ಆಯ್ತು, ಪ್ರಚೋದನೆ ಕೊಟ್ಟಿದ್ದಾರೆ. ಆಯ್ತಾ, ಕೇಸ್ ಅದ್ರಲ್ಲಿ ಮುಗಿದೋಗುತ್ತೆ ಸಬ್ಜೆಕ್ಟ್, ಅದೆಲ್ಲ ಕೇಸ್ ಆಯ್ತದ್ದು. ಚೇತನ್ ಬರೆದಿರುವಂತ ಅವನು ಜೈಲಿಗೆ ಹೋದ ಹುಡುಗ, ಯಾರೋ ಅವನು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಂದಲ್ಲ ವಿನಯ್, ಹುಡುಗ ಅವನು ಕೂಡ ಜೈಲಿಗೆ ಹೋದ. ಅವ್ರ ಪರವಾಗಿ ರಾಜಕಾರಣಿಗಳಿದ್ರಲ್ಲ, ಅವ್ರೇನ್ ಮಾಡ್ತಿದ್ರು ಅಂತ. ಚೇತನ್ ಅವರು ಬರೆದಿರೋದಕ್ಕೆ ಇನ್ನೊಂದು ಮೇ ಬಿ ಒಂದು ಥಾಟ್ ಆಫ್ ಆ್ಯಂಗಲ್ ಥಿಂಕ್ ಮಾಡೋದಾದರೆ, ಈಗ ಅಷ್ಟು ವಿಷಯಗಳನ್ನು ಯಾರೂ ಒಪ್ಕೊತಾ ಇಲ್ಲ. ಹೇಗೆ ಈ ಎಕ್ಸಾಂಪಲ್, ನಾವು ಒಬ್ಬ ಹೆತ್ತ ಮಗನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂದರೆ ಏನು ಮಾಡ್ತೀವಿ? ಇವನು ಮಾಡಿದಂತಹ ಏನೇನು ಕೆಟ್ಟ ಕೆಲಸಗಳಿದೆ ಅದೆಲ್ಲ ಲಿಸ್ಟ್ ಮಾಡಿ ಹೇಳ್ತೀವಿ, ನೋಡಪ್ಪ ನೀನು ಇದು ಮಾಡಿದೆ, ಇವ್ರ ಜಾಬ್ಲೆಸ್, ಇವ್ರ ಯೂಸ್ಲೆಸ್, ಇವ್ರ ನೀನು ಅರ್ನ್ ಮಾಡಲ್ಲ, ನೀನು ಸಂಪೂರ್ಣವಾಗಿ ಯೂಸ್ಲೆಸ್, ನಮ್ಮ ಮನೆಗೆ ಆಚೆ ಹೋಗು ಅಂತೀವಿ ಅಲ್ವಾ. ಸೊ ವಿ ಹ್ಯಾವ್ ನೋಟೆಡ್ ಡೌನ್ ವಾಟ್ ಈಸ್ ದಿ ನೆಗೆಟಿವ್. ಸಿಮಿಲರ್ಲಿ ಅವರು ಅದೇ ಮಾಡ್ತಿದ್ದಾರೆ. ಫ್ರಮ್ ದ ಇನ್ಸಿಡೆಂಟ್ ಏನೇನು ವಾದಗಳು ವಿವಾದಗಳು ಸಂಘ ಪರಿವಾರ ಬಿ ಜೆ ಪಿ ಅವರು ಹೇಳಿದ್ದಾರೆ, ಈ ಮಾತು ಸುಳ್ಳು ಅಂತ ಹೇಳಿದ್ದಾರೆ. ಯಾರು ಓನ್ಲಿ ಫೋಕಸಿಂಗ್ ಆನ್ ಹಿಂದುತ್ವ ಬ್ರಾಹ್ಮಣ್ಯ ಈಗ ಇದೇ ಅವನ್ ಮೇನ್ ಮಾತುಕತೆ ಆಡ್ತಿದ್ದಾನವ. ಒಬ್ಬ ಹಿಂದೂ ಆಗಿ ಏನೋ ಭಾರತ ದೇಶದ ಸಂಜಾತನಾಗಿ ವಿದೇಶಿಯ ಏನೋ ಪೌರತ್ವ ಪಡ್ಕೊಂಡ್ ಬಂದಿರತಕ್ಕಂಥ ವ್ಯಕ್ತಿ ಇಲ್ಲಿ ಬಂದು ಸಿ ವಿ ಆರ್ ಲೋಕಲಿಟ್ಸ್, ಇಲ್ಲಿ ಬಂದು ನಮ್ಮ ಧರ್ಮದ ಬಗ್ಗೆ ನಮ್ಮ ಪರಂಪರೆ ಬಗ್ಗೆ ನಮ್ಮ ಧಾರ್ಮಿಕತೆ ಹಕ್ಕು ಬಗ್ಗೆ ಮಾತಾಡಬೇಕಾದ್ರೆ ಯು ಎಕ್ಸ್ಪೆಕ್ಟ್ ಮಿ ಟು ಕೀಪ್ ಪಾಯಿಂಟ್? ಲೆಟ್ ಹಿಮ್ ಟಾಕ್ ಎನಿಥಿಂಗ್. ವೈಯಕ್ತಿಕವಾಗಿ ಅಬೌಟ್ ಬ್ರಾಹ್ಮಣ್ಯ ಈ ಕೊನೆಗೆ 18 ಬ್ರಾಹ್ಮಣ್ಯ ಅಂದ್ರೆ ಬ್ರಾಹ್ಮಣ ಅಲ್ಲ ಅಂತ. ನೀವು ಅಹಿಂಸಾ ಚೇತನ್ ಅವರ ವ್ಯಕ್ತಿತ್ವವನ್ನ ಗಮನಿಸಿದ್ರೆ ಅವರು ಸಿದ್ದರಾಮಯ್ಯನವರು ಕೂಡ ಬಹಳ ಕಟುವಾಗಿ ಟೀಕೆ ಮಾಡಿದ್ದಾರೆ, ಕುಮಾರಸ್ವಾಮಿ ಅವರನ್ನು ಕೂಡ ಟೀಕೆ ಮಾಡಿದ್ದಾರೆ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಟೀಕೆ ಮಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಹೋರಾಟವನ್ನೇ ಮಾಡಿದ್ದಾರೆ. ಅವರು ಕೂಡ ಈ ದೇಶದ ಪ್ರಜೆ, ಅವರ ಅಪ್ಪ ಅಮ್ಮ ಕೂಡ ಈ ದೇಶದವರು. ನಾನು ಮೊದಲಿಗೆ ಹೇಳಿದ್ದೀನಿ, ಯಾರು ದೇಶದ ಪ್ರಜೆ? ಅವ್ರ ಅಪ್ಪ ಅಮ್ಮ ಯಾರು? ಪಾಕಿಸ್ತಾನದಲ್ಲಿ ಹುಟ್ಟಿದ್ರ? ಅವ್ರ ಅಪ್ಪ ಅಮ್ಮ ದೇ ನಾಟ್ ಫ್ರಮ್ ಇಂಡಿಯಾ, ಅವ್ರ ಆಸ್ಟ್ರೇಲಿಯಾ, ಅವ್ರಿಗೆ ಹುಟ್ಟು ಬೆಳೆದಿದ್ದೆಲ್ಲ ಫಾರಿನ್ ಅಲ್ಲೇ ಮೈಗ್ರೇಟ್ ಆಗಿ ಬಂದಿರೋದು. ಈಸ್ ಸ್ಟಿಲ್ ಟುಡೇ ಈ ಟಿಲ್ ಟುಡೇ ಈಸ್ ಎನ್ಆರ್ಎ ಕೂಡ ಅಲ್ಲ ಅವನು. ರಮೇಶ್ ಸರ್ ಎನ್ಆರ್ಎ ಕೂಡ ಅಲ್ಲ ಅವನು. ಇಲ್ಲ, ಇಟ್ಸ್ ದಟ್ಸ್ ನಾಟ್ ಅ ಟಾಪಿಕ್. ಎನ್ಆರ್ಐ ಮಾತಾಡ್ಬೋದು ಅಂತ ಇಲ್ಲ ಸರ್, ಎನ್ಆರ್ಐ ಕೂಡ ಅಲ್ಲ. ಎನ್ಆರ್ಐ ಮಾತಾಡ್ಬಾರ್ದು ಅಂತ ಇಲ್ಲ, ಇಫ್ ಈಸ್ ನಾಟ್ ಸಿಟಿಸನ್ ಮಾತಾಡ್ಬೇಕು ಅಂತ ಏನಿಲ್ಲ. ಇವತ್ತು ನೀವು ಬಾಣಸವಾಡಿ ಕಡೆ ಹೋಗ್ಬಿಟ್ರೆ ಯು ವಿಲ್ ಅಪ್ರಾಕ್ಸಿಮೇಟ್ಲಿ ಗೆಟ್ 500 ಪೀಪಲ್ ವಿದೌಟ್ ಅ ವೀಸಾ. ಸ್ವಾಮಿ, ಸಂವಿಧಾನ ಎಲ್ಲರಿಗೂ ಹಕ್ಕನ್ನ ಕೊಟ್ಟಿದೆ. ಫಸ್ಟ್ ಪಾಸ್ಪೋರ್ಟ್ ಚೇಂಜ್ ಮಾಡ್ಕೊಳ್ಳೋಕೆ ಹೇಳಿ ಅವರಿಗೆ. ಯಾರಿಗೆ? ಚೇತನ್ಗೆ.
ಇಂಡಿಯನ್ ಸಿಟಿಸನ್ಶಿಪ್ ತಗೊಳಕ್ ಕೇಳಿ ಫಸ್ಟ್ ಆಸ್ಕ್ ಹಿಮ್ ಟು ಟೇಕ್ ಇಂಡಿಯನ್ ಸಿಟಿಸನ್ಶಿಪ್ ಫಸ್ಟ್ ಇಂಡಿಯನ್ ಸಿಟಿಸನ್ ತಗೊಳಕ್ ಕೇಳಿ ರಮೇಶ್ ಸರ್ ಇಸ್ ನಾಟ್ ರೆಪ್ರೆಸೆಂಟಿಂಗ್ ಚೇತನ್ ಹಿ ಇಸ್ ಇಂಡಿಯನ್ ಇಂಡಿಯನ್ ಅಲ್ಲ ಯಾರು ಹೇಳಿದ್ ನಿಮಗೆ ದೇಶದ ಮೇಲೆ ಪ್ರೀತಿ ಇರೋದಕ್ಕೆ ಇಂಡಿಯಾ ಅಲ್ಲ ಅದು ಅಲ್ಲ ಮೈಗ್ರೇಟ್ ಆಗಿರೋದು ನಿರಂತರವಾಗಿ ತಡೆಸ್ಕೊಂಡಿದ್ದಾರೆ ಅಂದ್ರೆ ಬೇರೆ ದೇಶದಿಂದ ಬಂದವರು ಇಲ್ಲಿ ಬೇಕಾಬಿಟ್ಟು ಹೇಳಿಕೆ ಕೊಡ್ತಾ ಇದ್ದಾರೆ ಕೊಡಬಾರದು ಕೊಡಬಾರದು ಸರ್ ಕೊಡಬಾರದು ಅದನ್ನ ಹಿ ಇಸ್ ನೋ ಬಿಸ್ನೆಸ್ ಹಿ ಹ್ಯಾ ನೋ ರೈಟ್ ಟು ಡೂ ಎನಿಥಿಂಗ್ ಓಕೆ ನಿಸರ್ ಎಸ್ಟಿ ಕೇಳಿ ಸರ್ ಈ ಒಂದು ವಿಚಾರದಲ್ಲಿ ಕಟಾ ಚೇತನ ಅವರ ಕಡೆಗಳಿಸ್ತಾ ಇದ್ದಾರೆ ಭಾರತ ದೇಶದೊಳಗೆ ವಾಸ ಮಾಡಿ ಎಲ್ಲಿದೆ ಸರ್ ಜೀವನ ಮಾಡಿ ಸರ್ ಯು ಪ್ಲೀಸ್ ಟೆಲ್ ಮೀ ಯು ಪ್ಲೀಸ್ ಟೆಲ್ ಮೀ ಜರ್ಮನ್ ನ್ಯಾಷನಲಿಸ್ಟ್ ನಮ್ಮಲ್ಲಿ ಇದ್ದಾರೆ ಅಮೆರಿಕನ್ ನ್ಯಾಷನಲಿಸ್ಟ್ ಟೆಲ್ ದ ಪೀಪಲ್ ನಿಮಿಷ ಜರ್ಮನ್ ಈ ತರ ಬೇರೆ ದೇಶದಿಂದ ಬಂದು ನಾವು ಮಾತಾಡಂಗಿಲ್ಲ ಅನ್ನೋದಕ್ಕೆ ಕನ್ನಡ ಇನ್ನೊಂದು ವಿಚಾರ ಸಂಸ್ಕೃತಿ ಗೊತ್ತು ನೋಡಿ ಸರ್ ದೇಶದ ಇತಿಹಾಸ ಗೊತ್ತು ಆ ಅಪ್ಪ ಎಲ್ಲ ರಾಘವೇಂದ್ರ ಸೆಕೆಂಡ್ ತಾಳಿ ಉಲ್ಲೇಖ ಸೇರಿಸಿ ಮಾಡ್ತಾರೆ ಸರ್ ನಾನು ಅವರು ಮಾಡುವಂತಹ ಕೆಲಸಗಳನ್ನು ನೋಡ್ತಿದ್ದೀನಿ ವಿ ಆರ್ ಜಸ್ಟ್ ಲೈಕ್ ನಾನು ಸುಮ್ಮನೆ ಬಂದು ಮಾತಾಡ್ತಿಲ್ಲ ಆ್ಯಂಡ್ ಐ ಆಮ್ ನಾಟ್ ಇಸ್ ಪರ್ಸನಲ್ ಸೆಕ್ರೆಟರಿ ಟು ಟಾಕ್ ಆನ್ ಬಿಹಾಫ್ ಆಫ್ ಎಮ್ ನಾನು ಅವ್ರ ಪರ್ಸನಲ್ ಸೆಕ್ರೆಟರಿನೂ ಅಲ್ಲ ನಾನು ಅವ್ರ ಪ್ರೆಸೆಂಟೇಷನ್ ಮಾಡ್ತಿಲ್ಲ ಆದರೆ ಯಾವುದೋ ಒಂದು ದೇಶದ ಸದಸ್ಯ ಇಲ್ಲಿ ಬಂದು ಮಾತಾಡ್ಬೋದು ಅಂತ ಏನಿಲ್ಲ ಅದಕ್ಕೆ ನೀವು ಹೇಳ್ಬೇಕು ಅವನ್ಯಾರು ನಾನು ಮಾತಾಡೋಂಗಿಲ್ಲ ಅಂತ ಹೆಂಗೆ ಹೇಳ್ತೀನಿ ನಿಮಿಷದಳಿ ಒಂದು ಸೆಕೆಂಡ್ ಭಾರತ ದೇಶದೊಳಗೆ ಪ್ರಜಾಪ್ರಭುತ್ವದ ಒಕ್ಕೂಟದಲ್ಲಿರತಕ್ಕಂಥ ದೇಶದೊಳಗೆ ನ್ಯಾಷನಲ್ ಅಮೆರಿಕನ್ ನ್ಯಾಷನಲಿಸ್ಟು ಆಮೇಲೆ ರಷ್ಯನ್ ನ್ಯಾಷನಲಿಸ್ಟು ಭಾಳ ಜನ ಏನು ಕಲ್ಚರಲ್ ತಂದು ಬೇರೆ ಬೇರೆ ಸಾಂಸ್ಕೃತಿಕ ಅಂಬಾಸಿಡರ್ಗಳಾಗಿ ನಮ್ಮ ದೇಶದಲ್ಲಿ ವಾಸ ಮಾಡ್ತಿದ್ದಾರೆ ಉದಾಹರಣೆಗೆ ಪಾಕಿಸ್ತಾನ ಒಬ್ಬ ಕಲಾವಿದ ಕೂಡ ಅಲ್ಲಿ ಸರಿ ಹೋಗಲಿಲ್ಲ ಅಂತೇಳಿ ಭಾರತ ದೇಶಕ್ಕೆ ಬಂದು ಪೌರತ್ವ ಪಡೆದು ಇಲ್ಲೂ ಕೂಡ ಹಾಡುಗಾರಿಕೆ ಮಾಡ್ತಿದ್ದಾರೆ ದೇಶದಲ್ಲಿ ನಮ್ಮ ದೇಶವನ್ನು ಎಲ್ಲವನ್ನು ಕೂಡ ಸ್ವೀಕಾರ ಮಾಡತಕ್ಕಂಥ ಅವಕಾಶ ನಮ್ಮ ದೇಶದಲ್ಲಿದೆ ಪ್ರಶ್ನೆ ಹುಟ್ಟೋದು ಏನಂತಂದರೆ ನೀವು ಇಲ್ಲಿ ಬಂದಿದ್ದೀರಿ ಫೈನ್ ಚಲನಚಿತ್ರ ನಟರು ನೀವು ನಟರಾಗಿರಿ ನಟನೆ ಮಾಡಿ ಒಳ್ಳೆ ಕಲಾವಿದರಾಗಿ ನೂರಾರು ಫಿಲಮ್ಗಳು ಮಾಡಿ ನೂರಾರು ಥಿಯೇಟ್ರ್ ಆರ್ಟಿಸ್ಟ್ಗಳಾಗಿ ಏನು ಬೇಕಾದ್ರೆ ಮಾಡಿ ನೀವು ಯಾವುದೋ ಒಂದು ಸಣ್ಣ ಫೋಕಸ್ ಇಟ್ಕೊಂಡು ಬ್ರಾಹ್ಮಣ್ಯ ಹಿಂದು ನೀವು ಯಾರನ್ನು ಫೋಕಸ್ ಮಾಡ್ತಿದ್ದೀರಿ ಯಾರನ್ನು ಟಾರ್ಗೆಟ್ ಮಾಡ್ತಿದ್ದೀರಿ ಸರ್ ನೀವು ಹೂಮ್ ಯೋರ್ ಟಾರ್ಗೆಟಿಂಗ್ ಇಟ್ಟ ಚೇತನ್ ಯಾವ್ದೊಂದು ಪ್ರೋಗ್ರಾಮ್ ಸುದ್ದಿ ಪ್ರೋಗ್ರಾಮ್ ಅಲ್ಲಿ ಕೂತಾಗ ನಾವು ನಾನೊಂದ್ಸಲ ಕರೆದಿದ್ದೆ ಅವ್ನು ಯಾವ್ದೊಂದು ಥಿಯೇಟರ್ ನಲ್ಲಿ ಅವ್ರು ಫಿಲ್ಮ್ ಮಾಡಕ್ ಬಿಡ್ಲಿಲ್ಲ ಅಂದಾಗ ನಾನು ಇವ್ರ ಪರವಾಗಿ ಗಲಾಟೆ ಮಾಡಿದೆ ಥಿಯೇಟರ್ ಗಲಾಟೆ ಮಾಡಿ ಪ್ರಶ್ನೆ ನೀವು ಪ್ರಶ್ನೆ ಹುಟ್ಟದ ಎಲ್ಲಿ ಅಂತಂದ್ರೆ ಪ್ರಶ್ನೆ ಏನು ಗೊತ್ತಾ ಇಲ್ಲಿ ನಾನು ಒಂದು ವಿಷಯ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿರೋದು ಅಂದ್ರೆ ಇವರು ಮೂವಿ ಮಾಡ್ಬೋದಂತೆ ಏನಾದರೂ ಮಾಡ್ಬೋದಂತೆ ಸಾಮಾಜಿಕ ಬದ್ಧತೆ ಸೈದ್ಧಾಂತಿಕವಾಗಿ ಸಮಾಜದಲ್ಲಿ ಆಗುವಂತಹ ಕೆಡುಕುಗಳನ್ನು ಮಾತಾಡಬಾರ್ದು ಯಾರು ನೀವು ಮಾತಾಡಕ್ಕೆ ಯಾರು ನೀವು ಹಂಗಾರೆ ನಾನೇ ಯಾರು ರಮೇಶ್ ಅವರ ಮಾತಾಡಬೇಕಾದ್ರೆ ನಿಮ್ಮ ಯಾರು ಡಿಸಿಗ್ನೇಷನ್ ಕೊಡಲ್ಲ ಸರ್ ನೀ ಯಾರು ನಿನಗೆ ಸಾಮಾಜಿಕ ರಾಘವೇಂದ್ರ ನಾನು ಹೇಳದಂಗೆ ಗೊತ್ತಾ ಈಗ ಸುಮಾರು ಜನ ಇಲ್ಲಿ ಎಡಪಂಥಿಯರು ಮಾತಾಡ್ತಾರೆ ಎಡಪಂಥಿಯರು ಎಲ್ಲರೂ ಮಾತಾಡ್ತಾರೆ ಆದ್ರೆ ಅಲ್ಲ ಇಲ್ಲಿ ಯಾರು ಮಾತಾಡಬಾರ್ದಂದ್ರೆ ಏನ್ ಹೇಳ್ಬೇಕು ಅಂತ ಒಂದ್ ಸೆಕೆಂಡ್ ತಾಳಿ ಅಂತ ಅವ್ರು ಮಾತಾಡಿಲ್ಲ ಅವ್ರ ಕಡೆ ಪುರಾವೆ ಇರಿದ್ರೆ ತಾನೇ ಅವ್ರು ತೋರಿಸ್ತಾರೆ ಇಲ್ಲ ಸುಖ ಏನ್ರಿ ಪುರಾವೆ ಕೊಟ್ಟಿರೋದವ್ರು ಏನ್ ನ್ಯಾಯ ರಾವಣನ್ನ ಕೊಂದು ರಾಮ ಬಂದ ಅವ ರಾಷ್ಟ್ರ ಅಂತ ಪರಂಪರೆ ಶುರುವಾಯ್ತು ಅಂತಂದಾಗ ವಾಟ್ ಡಾಕ್ಯುಮೆಂಟ್ ಈ ಪ್ರೊವೈಡೇಸ್ ಸರ್ ಈ ರೀತಿ ಸೇದ ನೀವು ಟ್ವೀಟ್ ನ ಅರ್ಥ ಸುಳ್ಳು ಅಂತ ಹೇಳಿದ್ರೆ ಸುಳ್ಳು ಅಂತ ಹೇಳ್ಬೇಕಾದ್ರೆ ಅವ್ನು ಸತ್ಯ ಗೊತ್ತಿರ್ಬೇಕಲ್ವಾ ಅದು ನೀವು ಯಾರು ಕೇಳಲಿಲ್ವಲ್ಲ ಎಫ್ಐಆರ್ ಮಾಡಿಸ್ಬಿಟ್ರಿ ಸುಳ್ಳು ಗೊತ್ತಿರ್ಬೇಕು ನಂಜೇಗೌಡರು ಊರಿಗೌಡರು ಟಿಪ್ಪು ಹೊಡೆದಾಗ ಹೇಳಿದ್ರ ಬಿಜೆಪಿ ಅವ್ರು ತೋರಿಸ್ಬೇಕು ಅದನ್ನ ತೋರಿಸ್ಬೇಕಾಗಿ ಇಲ್ಲಿ ನೋಡಿ ಒಂದು ನಾನು ಕೇಳದೆ ಗೊತ್ತಾ ಕಾರ್ಟೂನ್ ಮಾಡಿ ನಂಜೇಗೌಡರು ಅದು ಎಲ್ಲವೂ ಅಷ್ಟೇ ಯಾವಾಗ ನೀವು ರಾಷ್ಟ್ರ ಅಂತ ಅಂದಾಗ ಸುಳ್ಳು ಅಂತ ಒಂದು ಯು ಆಟ್ ಅಂಡರ್ಸ್ಟ್ಯಾಂಡ್ ಈ ಸ್ಟೇಟ್ಮೆಂಟು ರಾಮನ ಕೊಂದಾಗ ರಾಷ್ಟ್ರ ಪ್ರಾರಂಭ ಆಯ್ತು ಒಂದು ಸುಳ್ಳು ಸುಳ್ಳು ಅಂತಂದಾಗ ನೀವು ಸತ್ಯ ನಿರ್ವಹಣೆ ಇರಬೇಕು ಇದೆ ಇದೆ ನೀವು ಕೇಳಿದ್ರೂ ಕೇಳ್ತೀನಿ ತೋಳಿ ಸರ್ ತೊಂಬತ್ತೆರಡರಲ್ಲಿ ಬಾಬರಿ ಮಸೀದಿ ಡಮಾಲಿಷನ್ ಆಗಿ ರಾಮ ಜನ್ಮಭೂಮಿ ಒಟ್ಟು ಇನ್ನೊಂದು ಸುಳ್ಳು ಬಾಬರಿ ಮಸೀದಿ ಡಮಾಲಿಷನ್ ಆಗಿದ್ದು ಸುಳ್ಳು ರಾಮ ಜನ್ಮ ಇರೋದು ಸುಳ್ಳು ಕೋರ್ಟ್ ಕಚೇರಿ ಸುಳ್ಳು ಜಡ್ಜ್ಗಳು ಸುಳ್ಳು ವಕೀಲರುಗಳು ಸುಳ್ಳು ಎಲ್ಲರೂ ಕೂಡ ಸುಳ್ಳು ಎಲ್ಲರೂ ಸುಳ್ಳ್ರೇನೆ ಎಕ್ಸೆಪ್ಟ್ ಚೇತನ
ಜಡ್ಜು ಸುಳ್ಳೆ ಜಜ್ಮೆಂಟ್ ಕೊಟ್ಟಿರತಕ್ಕಂತ ಧನಂದಾರಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಗಳು ಕೂಡ ಅವರು ಸುಳ್ಳು ಪುರುಕಾರ ಇವ್ರು ಹೇಳ್ತಾರೆ ಮತ್ತಿನ್ನೇನು ಸುಳ್ಳು ಅಂದ್ರೆ ಏನು ಸುಳ್ಳು ಅಂದ್ರೆ ಏನು ಹೊರಗಡೆ ಬರ್ಲಿ ಒಂದ್ 14 ದಿನ ಅಷ್ಟೇ ಅಲ್ಲ ನಾನು ಬೇಕು ಬಿಟ್ಟು ಬರ್ತೀನಿ ಹೇಳಿ ರಮೇಶ್ ಸರ್ ಕೊನೆದಾಗಿ ಕ್ಯೂಕ್ಕಾಗಿ ಸರ್ ಈಗ ಏನಿಲ್ಲ ಕಶ್ಯಪ್ ಅಂತವರು ಹಿಂದುತ್ವವಾದವನ್ನ ಬೆಂಬಲಿಸ್ಕೊಂಡು ಬಂದಿರುವಂತವರು ಪ್ರವೋಕ್ ಮಾಡಬಾರ್ದು ಮತ್ತೆ ಸತ್ಯವಾದ ಈಗ ಉರಿಗೌಡ ನಂಜೇಗೌಡ ವಿಚಾರದಲ್ಲಿ ಅವರು ಹಿಂದಿನ ಎಲ್ಲವನ್ನು ಎಕ್ಸಾಂಪಲ್ ಕೊಟ್ಟು ಹೇಳಿರುವಂತದ್ದು ಈ ಉರಿಗೌಡ ನಂಜೇಗೌಡ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಯಾಕೆ ಉದ್ಭವ ಆಗ್ತಾರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಯಾಕೆ ಬಾಬರಿ ಮಸೀದಿ ವಿಷಯ ಬರುತ್ತೆ ಯಾಕೆ ರಾಮ ಬರ್ತಾನೆ ಇವೆಲ್ಲ ಅಂಶಗಳನ್ನ ಕ್ರೋಢೀಕರಣ ಮಾಡಿ ಅವರು ಹೇಳಿರುವಂತದ್ದು ಇದರಲ್ಲಿ ಯಾವುದೇ ತಪ್ಪು ಇಲ್ಲ ಅಂತ ನಮ್ಮ ಅಂತ ಪ್ರಗತಿಪರರ ಭಾವನೆ ಈಗ ನಾವು ಅದನ್ನ ಒಪ್ಕೊಂಡಿಲ್ಲ ಅನ್ನೋ ಮಾತ್ರಕ್ಕೆ ನಮ್ಮನ್ನು ಜೈಲ್ ಹಾಕ್ತೀವಿ ಅಂತಂದ್ರೆ ಏನು ಮಾಡಕ್ ಆಗೋದಿಲ್ಲ ಓಕೆ ಥ್ಯಾಂಕ್ ಯು ಸರ್ ಮೂರು ಜನಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರಿಗೆ ಈ ಉರಿಗೌಡ ನಂಜೇಗೌಡರ ವಿವಾದ ಅಂತೂ ಸದ್ಯಕ್ಕೆ ಮುಗಿಯುವಂಥ ಲಕ್ಷಣ ಕಾಣ್ತಾ ಇಲ್ಲ ಕೊನೆಗೆ ಈ ಸಿನಿಮಾದಿಂದ ಹಿಂದೆ ಸರಿಯುವ ಆದ ನಂತರ ಎಲ್ಲೋ ಒಂದು ಕಡೆ ಇದು ಅಂತ್ಯ ಆಯಿತು ಅಂತ ಅಂದ್ಕೊಂಡಿದ್ದೀವಿ ಆದರೆ ಈಗ ಬೇರೆ ರೀತಿಯಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತೇಳಿ ನಮಸ್ಕಾರ